ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತ ಕೃಪಾಲಯ ದೇವಾಲಯದ ಸಂಜೆಯ ಧ್ಯಾನ ಸಮಯ ಮತ್ತು ಪ್ರಾರ್ಥನಾ ಸಮಯಕ್ಕೆ ತಮ್ಮೆಲ್ಲರೂ ನಾನು ಕರ್ತನ ನಾಮದಲ್ಲಿ ವಂದಿಸಿ ಸ್ವಾಗತಿಸುತ್ತೇನೆ ದೇವರ ಮಹಿಮೆಗಾಗಿ ನಾವೆಲ್ಲರೂ ಹಾಡಿಕೊಳ್ಳುವ ಸಂಗೀತಗಳಲ್ಲಿ ಮೂವತ್ತೊಂಬತ್ತನೆಯ ಸಂಗೀತದಲ್ಲಿ ಹಾಡುವ ಓಬನ್ನಿ ಕಿರಿಯರೇ

राजाजे विश्राष्ट्रे कृष्ण सुविना महात्मा ಸ್ವಾಮಿ ಪ್ರಾರ್ಥನೆ ಮಾಡುವ ಲೋಕರಕ್ಷಕನಲ್ಲಿ ನಮ್ಮ ಪರಮ ತಂದೆಯ ದೇವರೇ ಈ ಸಂಜೆ ವೇಳೆಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ ಸ್ವಾಮಿ ನಿನ್ನ ಸಭೆಯಲ್ಲಿ ನಾವು ಸೇರಿ ಬಲಿಪೀಠವನ್ನು ಕಟ್ಟಿ ನಿನ್ನ ವಾಕ್ಯವನ್ನು ನಾವು ಧ್ಯಾನಿಸುವಂತೆಯೂ ನಿನ್ನ ವಿಶೇಷವಾದಂಥ ಸೇವೆಯನ್ನು ನಾವು ಸ್ಮರಿಸಿಕೊಳ್ಳುವಂತೆ ಈ ದಿವಸ ಮಾಡಿದಂಥ ಕೃಪೆಗಾಗಿ ವನಿಸುತ್ತೇವೆ ಸ್ವಾಮಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಎಲ್ಲರನ್ನು ಮತ್ತು ಇಲ್ಲಿ ನಡೆದು ಬಂದಿರುವಂಥ ಸಹೋದರ ಸಹೋದರ ನೀನು ಆಶೀರ್ವದಿಸು ನಿನ್ನ ವಾಕ್ಯವನ್ನು ನಾವು ಕೇಳುವಾಗ ನಿನ್ನ ವಾಕ್ಯವು ನಮಗೆ ವಿಶೇಷವಾಗಿ ದಾರಿದೀಪವಾಗುವಂತೆಯೂ ಈ ಲೋಕದ ಬೆಳಕನ್ನು ಪರಿಹರಿಸಲಿಕ್ಕೆ ಬೇಕಾದಂಥ ಶಕ್ತಿ ಸಾಮರ್ಥ್ಯವನ್ನು ಕೊಡುವಂಥ ಒಂದು ಶಕ್ತಿಯಾಗುವಂತೆ ನಮ್ಮನ್ನು ನೀನು ಆಶೀರ್ವದಿಸು ಈ ರೀತಿಯಲ್ಲಿ ಸ್ವಾಮಿ ನಮ್ಮನ್ನು ಈ ಧ್ಯಾನ ಸಮಯವನ್ನು ನಿನ್ನ ತಳೋಸ್ತೆ ಕಪ್ಸುತ್ತೇವೆ ಈ ಮೂಲಕವಾಗಿ ನೀನು ಮಹಿಮೆ ಒಂದು ಸ್ವಾಮಿಯ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇಲೆ ದೇವರ ವಾಕ್ಯವನ್ನು ಕೇಳೋಣ ಮತಾಯನ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನಗಳಿಂದ ಕೊನೆಯ ವಾಕ್ಯದವರೆಗೂ ನಾವು ದೇವರ ವಾಕ್ಯವನ್ನು ಕೇಳುವ ನಾಲ್ಕನೇ ಅಧ್ಯಾಯ ನಾಲ್ಕನೇ ನಾಲ್ಕನೇ ಅಧ್ಯಾಯ ಹನ್ನೆರಡರಿಂದ ಹನ್ನೆರಡು ಹನ್ನೆರಡನೇ ವಚನ ಬತಾಯನ್ನು ಬರೆದ ಸುವಾರ್ತೆ ಅಧ್ಯಾಯ ನಾಲ್ಕು ವಚನಗಳು ವಚನಗಳು ಹನ್ನೆರಡರಿಂದ ಪೂರ್ತಿ ವಾಲ್ಯೂಮ್ ಕೊಡು ವಾಲ್ಯೂಮ್ ಕೊಡು ಏಸು ಗಲೀಲಾಯ ಸೀಮೆಯಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕೆ ಪ್ರಾರಂಭ ಮಾಡಿದ್ದು ಯೋಹಾನನ್ನು ಸೆರೆಗೆ ಬಿದ್ದನೆಂದು ಏಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲೀಲಾಯ ಸೀಮೆಗೆ ಹೊರಟು ಹೋದನು ಬಳಿಕ ನಜೀರ ನಜೀರತ್ ಎಂಬ ಊರನ್ನು ಬಿಟ್ಟು ಜೆಬುಲೋನ್ ನೆಫ್ತಾಲಿಮ್ ಎಂಬ ನಾಡುಗಳಿಗೆ ಬಂದು ಸಮುದ್ರದ ಹತ್ತಿರದಲ್ಲಿರುವ ಕಫೆನ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡು ಇದ್ದನು ಇದರಿಂದ ಏಷ್ಯಾನ್ ಎಂಬ ಪ್ರವಾದಿಯು ಪ್ರವಾದಿಯ ಮುಖಾಂತರ ಹೇಳಿರುವ ಮಾತು ನೆರವೇರಿತು ಆ ಮಾತು ಏನೆಂದರೆ ಝೆಬುಲೋನ್ ಸೀಮೆ ಮತ್ತು ನೆಫ್ತಾಲಿಯಂ ಸೀಮೆ ಯೋರ್ದಾನಿನ ಆಚೆ ಸಮುದ್ರದ ಕಡೆಗಿರುವ ಸೀಮೆ ಅನ್ಯ ಜನಗಳಿರುವ ಗಲೀಲಾಯ ಸೀಮೆ ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಸೂರ್ಯ ಸೂರ್ಯೋದಯವಾಯಿತು ಎಂಬುದು ಅಂದಿನಿಂದ ಏಸು ಪರಲೋಕ ರಾಜ್ಯವು ಸಮೀಪಿಸಿತು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭ ಮಾಡಿದನು ಪ್ರಾರಂಭಿಸಿದನು ಏಸು ಪ್ರಥಮ ಶಿಷ್ಯರನ್ನು ಮಾಡಿಕೊಂಡದ್ದು ಈಗಿರುವಲ್ಲಿ ಏಸು ಗಲೀಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರು ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು ಅವರು ಪೇತ್ರ ನೆನೆಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೇಯ ಅವರು ಬೆಸ್ತರು ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು ಅವರಿಗೆ ಆತನು ನನ್ನ ಹಿಂದೆ ಬಂದಿರಿ ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು ಏಸು ಅಲ್ಲಿಂದ ಮುಂದೆ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು ಅಂದರೆ ಜಬದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹನನ್ನು ಕಂಡನು ಇವರು ತಮ್ಮ ತಂದೆಯಾದ ಜಬಿದಾಯದ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು ಆತನು ಇವರನ್ನು ಕರೆದನು ಕೂಡಲೇ ಅವರು ದೋಣಿಯನ್ನು ತಮ್ಮ ತಂದೆಯನ್ನು ಬಿಟ್ಟು ಆತನನ್ನು ಹಿಂಬಾಲಿಸಿದರು ಏಸು ಸುವಾರ್ತೆಯನ್ನು ಸಾರಿ ರೋಗಗಳನ್ನು ಪರಿಹರಿಸಿ ಹೆಸರುಗೊಂಡದ್ದು ಬಳಿಕ ಏಸು ಗಲೀಲಾಯದಲ್ಲೆಲ್ಲ ತಿರುಗಾಡಿ ಅಲ್ಲಿಯವರ ಸಭಾಮಂದಿರಗಳಲ್ಲಿ ಉಪದೇಶ ಮಾಡುತ್ತಾ ಪರಲೋಕ ರಾಜ್ಯದ ಸುವಾರ್ತೆಯನ್ನು ಸಾರಿ ಹೇಳುತ್ತಾ ಜನರ ಎಲ್ಲ ಥರದ ರೋಗಗಳನ್ನು ಎಲ್ಲ ಥರದ ಬೇನೆಗಳನ್ನು ವಾಸಿ ಮಾಡುತ್ತಾ ಬಂದನು ಆತನ ಸುದ್ದಿಯು ಸುದ್ದಿಯ ಸಿರಿಯು ದೇಶದಲ್ಲೆಲ್ಲ ಹಬ್ಬಿದ್ದ ಹಬ್ಬಿದ್ದರಿಂದ ಮೈಲಿ ನೆಟ್ಟಗಿಲ್ಲದವರನ್ನು ಅಂದರೆ ಥರ ಥರದ ರೋಗ ಬಾಧೆಗಳಿಂದ ಕಷ್ಟಪಡುವವರನ್ನು ದೆವ್ವ ಹಿಡಿದವರನ್ನು ಮೂರ್ಛಾ ರೋಗಿಗಳನ್ನು ಪಾರ್ಶ್ವವಾಯುವರ ವಾಯುವಿನವರನ್ನು ಆತನ ಬಳಿಗೆ ಕರೆತಂದರು ಆತನವರನ್ನು ಸ್ವಸ್ಥ ಮಾಡಿದನು ಮತ್ತು ಗಲೀಲಾಯ ದೆಕಫೋಲಿ ಎಡುಸಲೇಮ್ ಯೂದಾಯ ಎಂಬಿ ಸ್ಥಳಗಳಿಂದಲೂ ಯುವರ್ಧಾನ್ ಒಳೆಯ ಆಚೆ ಕಡೆಯಿಂದಲೂ ಜನರು ಗುಂಪು ಗುಂಪಾಗಿ ಆತನ ಹಿಂದೆ ಹೋದರು ಎಂಬುದು ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತಾಯ್ನ ಸುವಾರ್ತೆಯ ನಾಲ್ಕನೇ ದೇಹದ ಕೆಲವು ವಿಷಯಗಳನ್ನು ನಾವು ನೋಡುವಾಗ ಕರ್ತನಾಂತ ಯೇಸು ಸ್ವಾಮಿ ತನ್ನ ಸೇವೆಯ ಪ್ರಾರಂಭವನ್ನು ಯಾವ ರೀತಿ ಮಾಡುತ್ತಾನೆ ಯಾವ್ಯಾವ ಅಂಶಗಳನ್ನು ನಾವು ಈ ಅಧ್ಯಯನಕ್ಕೆ ನಾವು ಯೋಚನೆ ಮಾಡಬೇಕು ಹಿಂದಿನ ವಾಕ್ಯಗಳಲ್ಲಿ ನಾವು ನೋಡುವಾಗ ಸೈತಾನ್ನಿಂದ ಶೋಧನೆ ಆದ ನಂತರ ಕರ್ತನಾಂತ ಸ್ವಾಮಿ ಇನ್ನೂ ಶಿಷ್ಯರನ್ನು ಆತನು ಕರೆದಿರೇ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಕಾಣುತ್ತೇವೆ ನಾ ಹನ್ನೆರಡನೇ ಅಧ್ಯಾಯದಿಂದ ಅದನ್ನು ನಾವು ಕಾಣುತ್ತೇವೆ ಯೋಹಾನನು ಸೆರೆಗೆ ಬಿದ್ದನು ಎಂತಕ್ಕಂಥ ಮಾತನ್ನು ಯೇಸು ಸ್ವಾಮಿ ಕೇಳಿದ ಮೇಲೆ ಹಿಂದಿನ ಅಧ್ಯಾಯಗಳಲ್ಲಿ ಬಹಳ ಸ್ಪಷ್ಟವಾಗಿ ನಾವು ಕಂಡಿದ್ದೇವೆ ಈತನು ದೇವರ ರಾಜ್ಯವನ್ನು ಸ್ವಾಗತ ಮಾಡುವಂಥ ಮತ್ತು ಅದನ್ನು ಆರಂಭಿಸುವಂತ ಪ್ರಾರಂಭಿಸುವಂತ ಒಬ್ಬ ಮಹಾದೇವರ ಸೇವಕನಾಗಿದ್ದಾನೆ ಇಸ್ರೇಲ್ ಕಂಡಂಥ ಮತ್ತು ಸ್ವಾಮಿಯ ಕಾಲದಲ್ಲಿ ಸ್ವಾಮಿಯ ಸಹಯೋಗದೊಂದಿಗೆ ಮತ್ತು ಸ್ವಾಮಿಯ ಜನನದ ಸಂದರ್ಭದಲ್ಲಿ ಈತನು ಒಂದು ಜನ ಜನನವನ್ನು ಪಡಿತಾನೆ ಮತ್ತು ಸ್ವಾಮಿಗೂ ಮತ್ತು ಈತನಿಗೂ ಬಹಳ ಹತ್ತಿರವಾದಂಥ ನಂಟಿದೆ ಎಂಬುದಾಗಿ ನಾವು ಕಾಣ್ತಿದ್ದೆವು ಆದ ಕಾರಣ ಒಂದು ರೀತಿಯಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಮತ್ತು ಯೋಹಾನ ಇವರಿಬ್ಬರು ಸಮಕಾಲೀನರಾಗಿದ್ದರು ಅಂದರೆ ಕಂಟೆಂಪ್ರರೀಸ್ ಆಗಿದ್ದರು ಅದ ಅದರ ಜೊತೆಯಲ್ಲಿ ಇವರು ವಿಶೇಷವಾಗಿ ಸೇವೆಯನ್ನು ಪ್ರಾರಂಭ ಮಾಡುವಂಥ ಹಂತಗಳು ಸ್ವಲ್ಪ ಬೇರೆಯಾಗಿದ್ದರು ಇವರು ಹೇಳಿದಂಥ ಸುಸಂದೇಶಗಳು ಅಥವಾ ದೇವರ ರಾಜ್ಯದ ಕುರಿತಾದಂಥ ಮಾತುಗಳು ಇವೆಲ್ಲವೂ ಸಹ ಏಕ ಸ್ವಾಮ್ಯ ಹೊಂದಿದಂಥ ಒಂದು ವಾಕ್ಯಗಳಾಗಿ ನಾವು ಕಂಡು ಬರ್ತೇವೆ ಅದ ಕಾರಣ ಎರಡನ್ನೂ ನಾವು ಅಧ್ಯಯನ ಮಾಡಬೇಕು ಸಾಮಾನ್ಯವಾಗಿ ಯೋಹನನನ್ನು ನಾವು ಮರೆತು ಸ್ವಾಮಿಯ ಸೇವೆಯ ಸೊ ದ ಫೌಂಡೇಶನ್ ಆಫ್ ಜೀಸಸ್ ಮಿನಿಸ್ಟ್ರಿ ಕಮ್ಸ್ ಫ್ರಮ್ ಜಾನ್ ದ ಬ್ಯಾಪ್ಟಿಸ್ಟ್ ಯೋಹಾನನ ಸೇವೆಯ ಮೂಲಕವಾಗಿ ಸ್ವಾಮಿ ಯಾವ ರೀತಿ ಆತನು ಫೋರ್ ರನ್ನರ್ ಅಥವಾ ಮುನ್ ಮುಂದೂತನಾಗಿ ಆತನು ಬರುತ್ತಾನೋ ಸೇವೆಯಲ್ಲೂ ಅದೇ ರೀತಿಯಲ್ಲಿ ಆತನು ಮುಂದೂ ಮುಂದೂತನಾಗಿ ಬರ್ತಾನೆ ಮತ್ತು ಸ್ವಾಮಿಗೆ ಸಂಪೂರ್ಣವಾದಂಥ ಆ ಸೇವೆಯ ಎಲ್ಲ ವಿಷಯಗಳನ್ನು ಸಿದ್ಧತೆಯನ್ನು ಮಾಡಿ ಈತನು ಸೆರೆಮನೆಗೆ ಹಾಕಲ್ಪಡುತ್ತಾ ಇದ್ದಾನೆ ಕರ್ತನಾ ಯೇಸು ಸ್ವಾಮಿ ಬರ್ತಾ ಇದ್ದಾನೆ ಈತನು ಸೆರೆಗೆ ಹೋಗುವಂಥ ವಿಚಾರವನ್ನು ನಾವು ಕಾಣ್ತಾ ಇದ್ದೇವೆ ಆದ ಕಾರಣ ಹನ್ನೆರಡನೇ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ ವ್ಯೋಹನ್ನು ಸೆರೆಗೆ ಬಿದ್ದನೆಂದು ಏಸು ಕೇಳಿ ಆ ಸ್ಥಳವನ್ನು ಬಿಟ್ಟು ಗಲೀಲಾಯ ಸೀಮೆಗೆ ಹೊರಟು ಹೋದನು ಈತನಿನ್ನ ನಝ್ರೆತ್ನಲ್ಲಿದ್ದಾನೆ ಇ ವಾಸ್ ಇನ್ ನಝ್ರೆತ್ ಮತ್ತು ಲೂಕನ ಸುವಾರ್ತೆ ನಾಲ್ಕನೇ ದೇಹದಲ್ಲಿ ನಾವು ನೋಡ್ತೇವೆ ಆತನು ಒಂದು ಸಭಾ ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರಸಂಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಏಷಾಯಿನ ಗ್ರಂಥವನ್ನು ಆತನು ತೆಗೆದುಕೊಂಡು ಓದಲಿಕ್ಕೆ ಪ್ರಾರಂಭ ಮಾಡ್ತಾನೆ ಅಲ್ಲಿ ಆತನು ಕರ್ತನ ಆತ್ಮವು ನನ್ನ ಮೇಲೆ ಇದೆ ನನ್ನನ್ನು ಶುಭ ವರ್ತಮಾನಕ್ಕಾಗಿ ಸ್ವಾಮಿ ಕಳಿಸಿದ್ದಾನೆ ಎನ್ನುವಂಥ ಮಾತಿನಿಂದ ಆ ನಜ್ರೆತ್ ನಜರೇತಿನ ಪ್ರಣಾಳಿಕೆ ಅಥವಾ ಮೆನಿಫೆಸ್ಟೋ ಎಂತಕ್ಕಂಥ ಮಾತಿನಿಂದ ಆತನು ಅದನ್ನು ಪ್ರಾರಂಭ ಮಾಡ್ತಾನೆ ಆ ಒಂದು ವಾಕ್ಯದ ನಂತರ ನಾವು ನೋಡುವಂಥ ವಿಚಾರ ಏನಂತೇಳಿದ್ರೆ ಯೋಹಾನನು ಸೆರೆಗೆ ಬೀಳ್ತಾನೆ ಸೆರೆಗೆ ಬಿದ್ದ ನಂತರ ಯೇಸು ಸ್ವಾಮಿಗ ಸೇವೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ನೋ ರಿಗ್ರೆಟ್ಸ್ ಅಂದರೆ ಯೋಹಾನನಿಗೆ ಅದರ ಯೋಚನೆ ಇಲ್ಲ ನಾನು ಸೆರೆಗೆ ಬಿದ್ದಿದ್ದೇನೆ ಅಂತಕ್ಕಂಥ ಯೋಚನೆ ಇಲ್ಲ ಕಾರಣ ಏನಂತ ಹೇಳಿದ್ರೆ ಈಗ ಪುರುಷನಾದಂಥ ಮಹಾರಕ್ಷಕನಾದಂಥ ಮಹಾ ಮೆಸಿಯನಾದಂಥ ಯೇಸು ಸ್ವಾಮಿ ಬಂದಿರುವ ಕಾರಣ ಈತನು ಸೆರೆಮನೆಗೆ ಸಂತೋಷವಾಗಿ ಹೋಗುವುದನ್ನು ನಾವಿಲ್ಲಿ ಕಾಣ್ತೇವೆ ಅಂದರೆ ಯಾವುದೇ ದುಃಖ ದುಮ್ಮಾನಗಳಿಲ್ಲದೆ ಈತನು ಸೆರೆಮನೆಯನ್ನು ಸೇರುತ್ತಾನೆ ಎಂಬುದಾಗಿ ನಾವು ಕಾಣ್ತೇವೆ ಇದಕ್ಕೆ ಹೆರೋದನ ಕಥೆ ಅದು ಒಂದಿದೆ ಅದು ನಂತರದಲ್ಲಿ ನಾವು ಅದನ್ನು ನೋಡೋಣ ಇವಹನ ಸೆರೆಗೆ ಬಿದ್ದ ಮೇಲೆ ಯೇಸು ಇದ್ದಾನಂದು ಕೇಳಿ ಯೇಸು ಆ ಸ್ಥಳವನ್ನು ಬಿಟ್ಟು ಗಲೀಲಾಯ ಸೀಮೆಯ ಸೀಮೆಗೆ ಹೊರಟು ಹೋದನು ಗಲೀಲಾಯ ಸೀಮೆಗೆ ಹೋಗ್ತಾನೆ ಗ್ಯಾಲಲಿ ಸಿ ಆಫ್ ಗ್ಯಾಲರಿಲಿ ಪಕ್ಕದ ಜಾಗಕ್ಕೆ ಹೋಗ್ತಾನೆ ಈ ವಿಚಾರವನ್ನು ನಾವು ನೋಡೋದಾದರೆ ಪ್ರೇರೇ ನಜರೇತಿನಲ್ಲಿ ಈತನಿಗೆ ಅಪೋಸಿಷನ್ ಇತ್ತು ಅಂದರೆ ಈತನನ್ನು ವಿರೋಧಿಸ್ತಕ್ಕಂಥ ಜನರಿದ್ದರು ಯಾಕೆ ಅಂತ ಹೇಳಿದ್ರೆ ಈತ ನಜರೇತಿನ ಊರಿನವನಾದ ಕಾರಣ ಆತನ ತಾಯಿಯನ್ನು ತಾಯಿ ಮತ್ತು ಆತನ ತಮ್ಮಂದಿರು ಅಕ್ಕನ ತಂಗಿಯರು ಎಲ್ಲರೂ ಇದ್ದ ಕಾರಣ ಒಂದು ವೇಳೆ ಆ ಊರಿನವರಿಗೆ ಯೇಸು ಸ್ವಾಮಿಯನ್ನು ಕುರಿತು ಒಂದು ತಿರಸ್ಕಾರ ಇರಬಹುದು ಅಥವಾ ಸೈತಾನ್ನ ಕಾರ್ಯಗಳ ಮೂಲಕವಾಗಿ ಈತನು ಅಲ್ಲಿಂದ ಹೊರಗಡೆ ಬರುವುದನ್ನು ನಾವು ಕಾಣ್ತೇವೆ ಒಂದು ರೀತಿಯಲ್ಲಿ ನಾವು ನೋಡೋದಾದರೆ ಕರ್ತನಾ ಯೇಸು ಸ್ವಾಮಿ ಈ ನಜರೆ ಬಿಟ್ಟದ್ದೇ ಒಳ್ಳೇದಾಯ್ತು ಅಂತಕ್ಕಂಥ ಮಾತನ್ನು ನಾವು ಕಾಣ್ತೇವೆ ಯಾಕೆಂತ ಹೇಳಿದ್ರೆ ಈತನು ಬಂದಂಥ ಉದ್ದೇಶಗಳನ್ನು ಈ ವಾಕ್ಯಗಳ ಮೂಲಕ ನೀವು ನೋಡ್ತಾ ಹೋದರೆ ಅದನ್ನು ಒಂದು ಮಹಾ ಉದ್ದೇಶವನ್ನು ಇಟ್ಕೊಂಡು ಈ ಹೊರಗಡೆ ಬರುವುದನ್ನು ನಾವು ಕಾಣ್ತೀವಿ ಅದನ್ನು ನಾನು ಮತ್ತೆ ನಿಮ್ಗೆ ಹೇಳ್ತೇನೆ ಬಳಿಕ ನಜರತ್ ಎಂಬ ಊರನ್ನು ಬಿಟ್ಟು ಜಬುಲೋ ನೆಫ್ತಾಲಿಯಂ ಎಂಬ ನಾಡುಗಳಿಗೆ ಬಂದು ಸಮುದ್ರ ಹತ್ತಿರದಲ್ಲಿರುವ ಕೆಪೇರ್ನೋಮ್ ಎಂಬ ಊರಿನಲ್ಲಿ ಮನೆ ಮಾಡಿಕೊಂಡನು ಮನೆ ಮಾಡಿಕೊಂಡನು ತನ್ನ ಮನೆಯನ್ನು ಬಿಟ್ಟಿದ್ದಾನೆ ಈಗ ಮತ್ತೊಂದು ಮನೆಯನ್ನು ಮಾಡಿಕೊಳ್ತಾ ಇದ್ದಾನೆ ನಾವು ಅನೇಕ ಬಾರಿ ನಮ್ಮನ್ನು ನೋಡ್ತೇವೆ ನಮ್ಮ ಮನೆಗಳನ್ನ ಬಿಡ್ತೇವೆ ಮತ್ತೊಂದು ಮನೆಗಳನ್ನು ನಾವು ಮಾಡಿಕೊಳ್ತೇವೆ ದೇವರು ನಮಗೆ ಮನೆಯನ್ನು ಮಾಡಿಕೊಳ್ಳಲಿಕ್ಕೆ ಬೇಕಾದಂಥ ಆಶೀರ್ವಾದವನ್ನು ಕೊಡ್ತಾನೆ ಅದ ಕಾರಣ ಮನೆಯನ್ನು ಈತನು ಮಾಡಿಕೊಳ್ಳುತ್ತಾನೆ ಈತನು ಮನೆಯನ್ನು ಮಾಡಿಕೊಳ್ಳುತ್ತಾನೆ ಇದೇ ಕಾರಣಗಳೇನು ವೈ ಜೀಸಸ್ ಲೆಫ್ಟ್ ನ್ಯಾಝ್ರೆತ್ ಅಥವಾ ವೈ ಹಿ ಮೂಡ್ ಫ್ರಮ್ ನ್ಯಾಸರೆಟ್ ಟು ಕೆಪೆರ್ನೋಮ್ ಈ ಕೆಪೆರ್ನೋಮ್ ಬಂದ ಮೇಲೆ ನಮಗೆ ಗೊತ್ತಿದೆ ಆತನ ಶಿಷ್ಯನಾದಂಥ ಪೇತ್ರನ ತ ಅತ್ತೆ ಆಕೆಗೆ ಇರದ ಇದ್ದಂಥ ಕಾಯಿಲೆಗಳನ್ನು ಆತನು ವಾಸಿ ಮಾಡ್ತಾನೆ ಇದೆಲ್ಲ ಇದೆ ಈ ಯೇಸು ಕ್ರಿಸ್ತನು ಇಲ್ಲಿಗೆ ಬರುವಂಥ ಉದ್ದೇಶಗಳನ್ನು ನೀವು ನೋಡುವಾಗ ಈ ಕೆಪೆರ್ನೋಮ್ ಅಂತಕ್ಕಂಥದ್ದು ಈ ಗಲೀಲಾಯ ಭಾಗ ಏನಿದೆ ಇದು ಎರಸಲೇಮಿಗೆ ಉತ್ತರ ಉತ್ತ ಪಶ್ಚಿಮದ ಉತ್ತರ ಭಾಗದಲ್ಲಿ ಇರತಕ್ಕಂಥ ಜಾಗ ಸಮುದ್ರಕ್ಕೆ ಹತ್ತಿರವಾಗಂಥ ಜಾಗ ಮತ್ತು ಇದು ಇದನ್ನು ಬಿಟ್ಟರೆ ನಿಮಗೆ ಮೇಲೆ ಸಿರಿಯಾ ಈ ರೀತಿಯಾದಂಥ ದೇಶಗಳೆಲ್ಲ ಬರ್ತವೆ ಇಟಲಿಗೆ ಅಥವಾ ರೋಮ್ಗೆ ಹೋಗ್ತಕ್ಕಂಥ ಜಾಗ ಆಗ್ಬೋದು ಅಥವಾ ಈಗ ಬೇರೆ ಕಡೆ ವೆಸ್ಟ್ ಅಥವಾ ಪ ಪಾಶ್ಚಾತ್ಯ ರಾಷ್ಟ್ರಗಳಿಗೆ ಹೋಗುವಂಥ ಎಲ್ಲ ರೂಟನ್ನು ತೋರಿಸುವಂಥ ಒಂದು ಸ್ಥಳ ಇದಾಗಿರುತ್ತೆ ಕೆಪೆರ್ನೋ ಅದ ಕಾರಣ ಕೆಪೆರ್ನೋ ಬೈಬಲ್ನಲ್ಲಿ ಮತ್ತು ಈ ಹೋಲಿಲ್ಯಾಂಡಿನ ಅಥವಾ ಪವಿತ್ರ ದೇಶದ ಆ ಒಂದು ಜಾಗ್ರಫಿ ಅಥವಾ ಭೂಖಂಡಗಳನ್ನು ನಾವು ನೋಡ್ತಾ ಹೋದರೆ ಅದು ಎಲ್ಲ ಹೊರ ದೇಶಗಳಿಗೆ ಹೋಗುವಂಥ ದಾರಿಗಳನ್ನು ಮಾಡಿಕೊಡುವಂಥ ಜನರು ಬಂದು ಅಲ್ಲಿ ವ್ಯಾಪಾರ ಮಾಡುವಂಥ ಜನರು ಅಲ್ಲಿ ತಂಗಿ ದಕ್ಷಿಣದ ಐಗುಪ್ತಕ್ಕೆ ಬರುವಂಥದ್ದಾಗ್ಬೋದು ಅಥವಾ ಬೇರೆ ಕಡೆ ಹೋಗುವಂಥ ಎಲ್ಲ ಜಾಗಗಳನ್ನು ಐಕ್ಯ ಮಾಡುವಂಥ ಒಂದು ಜಾಗ ಇದು ಕೆಪೆರ್ನೋಮ್ ಆಗಿರುತ್ತದೆ ಕೆಪೆರ್ನೋಮ್ ಮತ್ತು ಈ ಗಲೀಲಾಯ ಸೀಮೆಯ ಕೆತೊ ಕೆಪೆರ್ನೋಮ್ ಆಗಿರುತ್ತದೆ ಈ ಗಲ್ಲೆ ಸೀಮೆಯನ್ನು ನಾವು ನೋಡುವಾಗ ಅಲ್ಲೊಂದು ದೊಡ್ಡ ಸಮುದ್ರ ಇದೆ ಅದು ಈ ಕಡೆ ಅದು ಅದನ್ನು ನಾವು ಸರೋವರ ಅನ್ನೋಕ್ಕಾಗೋದಿಲ್ಲ ಸಮುದ್ರ ಅನ್ನೋದಕ್ಕಾಗಲ್ಲ ಆ ರೀತಿಯಾದಂಥ ಒಂದು ಸಮುದ್ರ ಸುಮಾರು ಒಂದು ಮೂವತ್ತು ಕಿಲೋಮೀಟ್ರ್ಗಳ ಅಗಲ ಇರುವಂಥದ್ದು ಮೂವತ್ತು ನಲ್ವತ್ತು ಕಿಲೋಮೀಟರ್ ಅಗಲ ಇರುವಂಥ ಈ ಒಂದು ಸಮುದ್ರ ಅಥವಾ ನೀರಿನ ಈ ರಾಶಿ ಏನಿದೆ ಇದನ್ನು ಗಲ್ಲಿಲಾಯಿ ಸಮುದ್ರ ಅಂದರೆ ಸಿ ಆಫ್ ಗ್ಯಾಲಿಲಿಯಂ ಅಂತ ಕರೀತಾರೆ ಇದರ ಸುತ್ತಲೂ ಸುಮಾರು ಒಂದು ಮೂವತ್ತು ಹಳ್ಳಿಗಳಿರ್ತವೆ ಈ ಗಲ ಸಮುದ್ರಕ್ಕೆ ಸಂಬಂಧಪಟ್ಟಂಥ ತೀರ ಪ್ರದೇಶದಲ್ಲಿರುವಂಥ ರೌಂಡಾದಂಥ ಜಾಗದಲ್ಲಿ ಸುಮಾರು ಒಂದು ಮೂವತ್ತು ಹಳ್ಳಿಗಳಿರ್ತವೆ ಈ ಮೂವತ್ತು ಹಳ್ಳಿಗಳಲ್ಲೂ ಸಹ ಜನರು ಮೀನನ್ನು ಮೀನ ಮೀನು ಹಿಡಿಯುವ ವ್ಯಾಪಾರವನ್ನು ಮಾಡ್ತಾರೆ ಮತ್ತು ಇತರ ವ್ಯಾಪಾರಗಳನ್ನು ಮಾಡುವಂಥ ಜನರಿದ್ದಾರೆ ಈ ಕೆಪರ್ನೋ ಮತ್ತು ಈ ಜಾಗಗಳಲ್ಲಿ ನಾವು ಗ್ರೀಕರನ್ನು ಸಹ ಹೆಚ್ಚಾಗಿ ನಾವು ಕಾಣ್ತೇವೆ ಈ ಗ್ರೀಕರು ಇರುವಂಥ ಈ ಜಾಗಗಳಲ್ಲಿ ನಾವು ಕಾಣೋದೇನಂತ ಹೇಳಿದ್ರೆ ಅಲ್ಲಿ ಹಂದಿಗಳನ್ನು ಸಹ ಸಾಕ್ತಾಯಿದ್ರು ಎಂಬುದಾಗಿ ಮುಂದಿನ ಭಾಗಗಳಲ್ಲಿ ನಾವು ಅದನ್ನು ಕಾಣ್ತೇವೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಗ್ರೀಕರು ಬರ್ತಾಯಿದ್ರು ಅನ್ಯ ದೇಶದವರು ಬರ್ತಾಯಿದ್ರು ಯಹುದ್ಯರು ಮಾತ್ರ ಇಲ್ಲಿರಲಿಲ್ಲ ಒಂದು ವೇಳೆ ಯಹೂದ್ಯರು ಇಲ್ಲಿ ಸ್ಥಳೀಯರಾಗಿರ್ತಾಯಿದ್ರು ಮತ್ತು ಯಹುದ್ಯರ ಮೂಲಕವಾಗಿ ಅನೇಕ ಬಿಸ್ನೆಸ್ಗಳು ಇವೆಲ್ಲ ನಡೀತಾ ಇದ್ರು ಅದಕ್ಕ ಯೇಸು ಸ್ವಾಮಿ ನಜರೇತನ್ನು ಬಿಟ್ಟು ಅದು ನಜರೇತಿನಿಂದ ಕೆಪೆರ್ನೋಮ್ ಒಂದು ಇಪ್ಪತ್ತು ಮೈಲುಗಳು ಅಂದರೆ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ಗಳು ದೂರ ಅಷ್ಟೇ ಅದನ್ನು ಆತನು ಬಿಟ್ಟು ಈಗ ತನ್ನ ಸ್ಥ ಸ್ವಸ್ಥಳವನ್ನು ಬಿಟ್ಟು ತಾಯಿ ತಂದೆಯ ಸ್ಥಳವನ್ನು ಬಿಟ್ಟು ಈಗ ಕೆಪೆರ್ನೋಮ್ ಅಂತಕ್ಕಂಥ ಈ ಜನಭರಿತವಾದಂಥ ಜಾಗಕ್ಕೆ ಆತನು ಬರ್ತಾ ಇದ್ದಾನೆ ಆತನು ಬಂದಂಥ ಉದ್ದೇಶಗಳನ್ನು ನೀವು ನೋಡಿ ನಾವು ಸುಮ್ಮನೆ ಅಲ್ಲಿಂದ ಆತನ ಮೂವ್ ಅದ ಎಂಬುದಾಗಿ ನಾವು ಕೇಳ್ತೇವೆ ಆದರೆ ಕಾರಣಗಳನ್ನು ದೈವಿಕ ಕಾರಣಗಳನ್ನು ನಾವು ನೋಡುವಾಗ ಮೊದಲನೇದಾಗಿ ಇಲ್ಲಿ ಒಂದು ವೇಳೆ ಅಪೋಸಿಷನ್ ಇತ್ತು ಅಥವಾ ವಿರೋಧ ಇತ್ತು ಈತನಿಗೆ ಆದ ಕಾರಣ ಈತನಿಗೆ ಗೌರವ ಇಲ್ಲ ಎನ್ನುವಂಥ ಪರಿಸ್ಥಿತಿ ಆತನು ತಲುಪಿದಾಗ ಅಲ್ಲಿಂದ ಆತನು ಹೊರಬರ್ತಾನೆ ಅಂತ ಹೇಳಿ ಶಾಸ್ತ್ರಜ್ಞರು ಹೇಳುವುದನ್ನು ಕಾಣ್ತೇವೆ ಎರಡನೇ ಮುಖ್ಯವಾದಂಥ ಅಂಶ ಯಾವುದಂತ ಹೇಳಿದ್ರೆ ಆತನು ಈ ಜನರನ್ನು ಬಿಟ್ಟು ಬರುವಂಥ ಉದ್ದೇಶ ಈ ಕೆಪೆರ್ನೋಮ್ ಎಂತಕ್ಕಂಥ ಜಾಗದಲ್ಲಿ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗಿರುವ ಕಾರಣ ಬೆಸ್ತರು ಜಾಸ್ತಿ ಇರುವಂಥ ಕಾರಣ ಜನರು ಬಹಳ ವಿಶೇಷವಾಗಿ ತಮ್ಮ ವೈಯಕ್ತಿಕವಾದಂಥ ವೃತ್ತಿಗಳಲ್ಲಿ ಇರುವ ಕಾರಣ ಆ ಜನರು ಈತನನ್ನು ಸ್ವೀಕರಿಸಿದ್ದಾರೆ ಎಂಬುದಾಗಿ ನಾವು ಕಾಣ್ತೇವೆ ಬ್ಯುಸಿಯಾಗಿದ್ದಂಥ ಜನ ಬಹಳ ಕೈಗಾರಿಕೆಗಳಿಂದ ಕೂಡಿದಂಥ ಈ ಜಾಗದಲ್ಲಿ ಸ್ವಾಮಿ ಬರುವಂಥ ಉದ್ದೇಶ ಅಲ್ಲಿರುವಂಥ ಜನರು ಹೆಚ್ಚು ದೇವರ ವಾಕ್ಯಗಳನ್ನು ಕೇಳುವುದರಲ್ಲಿ ಅವರು ನಿಪುಣರಾಗಿದ್ದರು ಅಥವಾ ಕೇಳುವಂಥ ಜನರಾಗಿದ್ದರು ಅದು ಒಂದು ಕಾರಣ ಅದಾಗಿತ್ತೆ ಎಂಬುದಾಗಿ ಮತ್ತು ಎರಡನೇದಾಗಿ ಇಲ್ಲಿ ದೇವರು ದೇವರ ರಾಜ್ಯದ ಈ ಸ್ಥಾನವನ್ನು ಆತನ ಸ್ಥಾಪಿಸಲಿಕ್ಕೆ ಅಥವಾ ದೇವರ ಸುವಾರ್ತೆಯನ್ನು ಸಾರಲಿಕ್ಕೆ ಒಂದು ವಿಶೇಷವಾದಂಥ ಸ್ಥಳ ಇದಾಗಿತ್ತು ಎಂಬುದಾಗಿ ನಾವು ಕಾಣ್ತೇವೆ ಹೆಚ್ಚಾಗಿ ನಾವು ನೋಡುವಂಥ ವಿಚಾರ ಅಂತ ಹೇಳಿದರೆ ಇಲ್ಲಿನ ಜನರೇ ಆತನ ಶಿಷ್ಯರಾಗ್ತಾರೆ ಅಂತಕ್ಕಂಥ ಮಾತನ್ನು ನಾವು ಕಾಣ್ತೇವೆ ಅದು ಎರಡನೇ ಉದ್ದೇಶ ಮೂರನೇ ಉದ್ದೇಶ ಎಂಬುದಾಗಿ ಹೇಳುವಾಗ ಅಲ್ಲಿದ್ದಂಥ ರಿಸೋರ್ಸ್ ಅಥವಾ ಸಂಪನ್ಮೂಲಗಳು ಅದು ಜನರ ಸಂಪನ್ಮೂಲ ಆಗ್ಬೋದು ಕೇಳುವಂಥ ಜನರು ಹೆಚ್ಚಾಗಿರ್ಬೋದು ಅಥವಾ ಆತನ ಸೇವೆಯಲ್ಲಿ ನಾವು ನೋಡ್ತೇವೆ ಆಹಾರವನ್ನು ಒದಗಿಸುವಂಥ ಜನರು ಕೆಲವರು ಅಲ್ಲಿದ್ದರು ಎಂಬುದಾಗಿ ನಾವು ಕಾಣ್ತೇವೆ ಅದೇ ರೀತಿಯಲ್ಲಿ ಆತನಿಗೆ ಬೇಕಾದಂಥ ಸಹಾಯವನ್ನು ಮಾಡ್ತಕ್ಕಂಥ ಜನರಿದ್ದರು ಮತ್ತು ಜನರನ್ನು ಕ್ರೋಢೀಕರಿಸುವಂಥ ಜನರಲ್ಲಿದ್ದರು ಜನರನ್ನು ವಿಷಯ ಜನರ ವಿಚಾರವಾಗಿ ತಿಳಿಸುವಂಥ ಜನರಿದ್ದರು ಹೀಗಾಗಿ ಆದ ಆ ಸಭೆಯ ಆ ಜಾಗಗಳ ಆ ಕಾರ್ಯಗಳನ್ನು ನೀವೆಲ್ಲ ಗಮನಿಸುತ್ತಾ ಹೋಗುವಾಗ ಅಲ್ಲಿದ್ದಂಥ ಜನರು ವಾಲಂಟಿಯರ್ಸ್ ಭಾಳ ಇದ್ದರು ಕ್ರೈಸ್ತ ಸಭೆಯ ದಿವಸ ಅಂಥ ವಾಲಂಟಿಯರ್ಗಳಿಂದ ಕೂಡಿದಂಥ ಸಭೆಗಳಾಗಿರಬೇಕು ಯೇಸು ಸ್ವಾಮಿ ಸರಿಯಾದಂಥ ಜಾಗವನ್ನು ತನ್ನ ಸೇವೆಯ ಪ್ರಾರಂಭಕ್ಕೆ ಆತನು ಉಪಯೋಗಿಸಿಕೊಂಡಿದ್ದಾನೆ ಅದನ್ನು ಬಳಸಿದ್ದಾನೆ ಎಂತಕ್ಕಂಥದ್ದನ್ನು ನಾವು ನೋಡಬೇಕು ಈ ದಿವಸಗಳಲ್ಲಿ ನಾವು ನೋಡ್ತೇವೆ ನಾವು ಈ ರೀತಿ ಕ್ಯಾಲ್ಕುಲೇಷನ್ಸನ್ನು ಹಾಕೋದಿಲ್ಲ ಅನೇಕ ಬಾರಿ ನಾವು ಯಾವುದೇ ವಿಚಾರ ಗೊತ್ತಿಲ್ಲದೆ ನಾವು ಒಂದು ಜಾಗಕ್ಕೆ ಹೋಗ್ತೇವೆ ಆದರೆ ಮಿಷನ್ ಅಥವಾ ದೇವರ ಸೇವೆ ದೇವರ ಕ್ಷೇತ್ರ ದೇವರ ಸೇವೆಯನ್ನು ಮಾಡಬೇಕಾದ್ರೆ ಯಾವುದಾದ್ರು ಒಂದು ಕ್ಷೇತ್ರವನ್ನು ಆಯ್ಕೆ ಮಾಡಬೇಕಾದ್ರೆ ಸ್ವಾಮಿಯ ಮಾದರಿಯನ್ನು ನಾವು ನೋಡಬೇಕು ಸ್ವಾಮಿಯ ಮಾದರಿ ಏನು ಜನರು ಯಾವ ರೀತಿಯಲ್ಲಿದ್ದಾರೆ ಜನರು ನಿಜವಾಗಿಯೂ ಅವರು ದೇವರಿಂದ ದೂರವಾಗಿದ್ದಾರೆ ಇದ್ದಾರೆ ಯಾಕೆ ಅಂತ ಹೇಳಿದರೆ ಎಲ್ಲರೂ ವ್ಯಾಪಾರ ವಹಿವಾಟಿನಲ್ಲಿದ್ದಂಥ ಜನ ಒಂದು ವೇಳೆ ದೇವರನ್ನು ಮರ್ತಿರ್ಬೋದು ಅದಕ್ಕಾಗಿ ನೆಫ್ತಾಲಿ ಮತ್ತು ಈ ಜಬುಲೋಮ್ ಎಂತಕ್ಕಂಥ ಜಾಗವನ್ನು ಆತನು ಹುಡುಕ್ತಾ ಇದ್ದಾನೆ ಏನಂತ ಹೇಳಿದ್ರೆ ಈ ನೆಫ್ತಾಲಿ ಮತ್ತು ಜಬುಲೋಮ್ ಇವೆರಡೂ ಸಹ ಹನ್ನೆರಡು ಕುಲಗಳಲ್ಲಿ ಇಸ್ರೇಲ್ನ ಕುಲಗಳಲ್ಲಿ ಇವು ಬಹಳ ಮುಖ್ಯವಾದಂಥ ಕುಲಗಳು ಒಂದು ಕಾಲದಲ್ಲಿ ಆಗಿದ್ದವು ಈ ಜನರು ಈ ಬಾರ್ಡ್ರಲ್ಲಿದ್ದಾರೆ ಈಗ ಈಗ ಈ ಕನ್ನಡ ವಿಚಾರವಾಗಿ ನಾವು ನೋಡ್ತೇವೆ ಈ ಬೆಳಗಾಂಬಿದ ಬಾರ್ಡ್ರದು ಅವರು ಇಲ್ಲಿ ಕರ್ನಾಟಕದ ಈ ಭಾಗದಲ್ಲಿ ಕ ಕನ್ನಡ ಅಭಿವೃದ್ಧಿ ಏನಾಗ್ತದೆ ಅಂತೇಳಿ ಬೆಳಗಾವ್ನವರು ಗೊತ್ತಿರೋದಿಲ್ಲ ಹೇಳಿದ್ರೆ ಅವರು ಒಂದು ಬಾರ್ಡ್ರಲ್ಲಿದ್ದಾರೆ ಅದು ಬಿಜಾಪುರ ಆಗ್ಬೋದು ಬೀದರ್ ಆಗ್ಬೋದು ಇಂಥ ಜಾಗಗಳು ಇವಾಗಿವು ಯಾವುದು ನೆಪ್ತಾಲಿ ಮತ್ತು ಜಬಲೋನ್ ಹನ್ನೆರಡು ಕುಲಗಳಲ್ಲಿ ಇವು ಒಂದು ಇದು ಕ ಕರ್ನಾಟಕ ಸೇರಿದಂಥ ಜಾಗ ಅಥವಾ ಇಸ್ರೇಲ್ಗೆ ಸೇರಿದಂಥ ಜಾಗ ಆದರೆ ಇಸ್ರೇಲಿನ ಸಂಸ್ಕೃತಿಯನ್ನು ಮರೆತಂಥ ಜಾಗ ಪ್ರವಾದಿಗಳನ್ನು ಒಂದು ವೇಳೆ ಮರೆತಂಥ ಜಾಗ ಅಥವಾ ಇಸ್ರೇಲಿನ ಈ ಕುಲಗಳೇ ಅವರಿಗೆ ಗೊತ್ತಿಲ್ಲ ಆ ಕುಲಗಳು ಯಾವ ಗೊತ್ತಿಲ್ಲ ಅದಕ್ಕಾಗಿ ಏಷಯ್ಯನ ಗ್ರಂಥದಲ್ಲಿ ಅದರ ವಿಚಾರವಾಗಿ ಒಂಬತ್ತನೇ ಅಧ್ಯಾಯದಲ್ಲಿ ಹನ್ನೊಂದನೇ ವಚನದಲ್ಲಿ ನಾವು ಈ ವಿಚಾರವನ್ನು ಕೇಳಿದ್ವಿ ದಯಮಾಡಿ ಅದನ್ನು ನಾವು ನೋಡುವ ಏಷಯನ ಗ್ರಂಥ ಒಂಬತ್ತನೇ ಅಧ್ಯಾಯ ಒಂದು ಮತ್ತು ಎರಡನ್ನು ಯಾರು ದಯಮಾಡೋದಿ ಏಷಯ್ಯನ ಗ್ರಂಥ ಒಂಬತ್ತನೇ ಅಧ್ಯಾಯ ಒಂದು ಎರಡು ವಚನ ಓದಿ ಗಟ್ಟಿ ಓದಿ ಹಾಂ

ಹೌದು ಇದನ್ನು ವಿಶೇಷವಾಗಿ ನಾವು ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ ನಫ್ತಾಲಿ ಮತ್ತು ಕೂತ್ಕೊಳ್ಳಿ ನಫ್ತಾಲಿ ಮತ್ತು ಈ ಎರಡು ಪ್ರಾಂತ್ಯ ಎಫ್ರಮ್ ಏನಿತ್ತು ಇದೆಲ್ಲ ಪ್ರಾಂತ್ಯಗಳೇನಿದ್ದವು ಇವೆಲ್ಲ ಒಂದು ಕಾಲದಲ್ಲಿ ಬೆಳಕನ್ನು ಕಂಡಂಥದ್ದು ಮೋಸೆಯ ಮೂಲಕವಾಗಿ ಪ್ರವಾದಿಗಳ ಮೂಲಕವಾಗಿ ನಡೆಸಲ್ಪಟ್ಟಂಥ ಜನಾಂಗಗಳು ಆದರೆ ಈಗ ನಾವು ನೋಡುವಾಗ ಈ ನಫ್ತಾಲಿ ಕುಲ ಮತ್ತು ಈ ಈ ಕುಲಗಳೇನಿದ್ವು ಇವೀಗ ಬೆಳಕನ್ನು ಕಾಣದೆ ಹೋಗಿದ್ದಾವೆ ಸುಮಾರು ಒಂದು ನಾನ್ನೂರು ವರ್ಷಗಳ ಕಾಲ ಬೆಬಿಲ್ನೊಂದ ಸೆರೆಯ ನಂತರ ನಾನ್ನೂರು ವರ್ಷಗಳ ಕಾಲ ಇವು ಸಂಪೂರ್ಣವಾಗಿ ಒಂದು ವೇಳೆ ತಿರಸ್ಕಾರಕ್ಕೆ ಒಳಗಾದಂಥದ್ದು ಏಸಲೆಮ್ಮನ ದೇವಾಲಯಕ್ಕೂ ಇವಕ್ಕೂ ಸಂಬಂಧವಿಲ್ಲ ಈ ಕುಲಗಳಿಗೂ ಸಂಬಂಧ ಇಲ್ಲ ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಕಾರಣ ಏನಂತ ಹೇಳಿದ್ರೆ ಅನ್ಯ ಜನರು ಬಂದು ಅದನ್ನು ಆಕ್ಯುಪೈ ಮಾಡಿರ್ಬೋದು ಅಥವಾ ಅನ್ಯ ಜನರು ಸಂಸ್ಕೃತಿ ಧರ್ಮವನ್ನು ತಂದು ಅದರ ಮೇಲೆ ಹಾಕಿರ್ಬೋದು ಈಗ ಅವರೆಲ್ಲರೂ ಏನಾಗಿದೆ ಅನ್ಯ ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಆದ ಕಾರಣ ಯೇಸು ಸ್ವಾಮಿಗೆ ಈ ಅನ್ಯ ಕುಲಗಳಿಗೆ ಯಾವ ರೀತಿ ನಾವು ವಾಕ್ಯಗಳನ್ನು ಸಾರಬೇಕೆಂತಕ್ಕಂಥದ್ದು ಆತನಿಗೆ ದೇವರ ರಾಜ್ಯವನ್ನು ಈಗ ಪ್ರಾರಂಭಿಸಬೇಕೆಂತಕ್ಕಂಥ ವಿಚಾರವನ್ನು ಆತನು ಇಲ್ಲಿಗೆ ಹೋಗ್ತಾಯಿದ್ದಾನೆ ಎರ್ಸುಲೆಮ್ಗೆ ಹೋಗೋದಾಗಿತ್ತಲ್ಲ ಎರ್ಸುಲೆಮ್ಗೆ ಯಾಕೆ ಹೋಗಲಿಲ್ಲ ಅಲ್ಲಿ ಸಾಕಷ್ಟು ಪ್ರವಾದನೆಗಳಿದೆ ಅಲ್ಲಿ ಸಾಕಷ್ಟು ಗ್ರಂಥದ ವಾಕ್ಯಗಳನ್ನು ಕೇಳ್ತಾರೆ ಅಲ್ಲಿ ದೇವರ ವಾಕ್ಯವನ್ನು ಪ್ರತಿ ದಿವಸ ಅಲ್ಲಿ ಇದ್ದಾರೆ ಆದರೆ ಇಲ್ಲಿ ಯಾರು ಕೇಳುವಂಥವ್ರು ಈಗ ಈ ಮನ್ ಈ ಒಂದು ಕಾರ್ಯಕ್ಕಾಗಿ ಸ್ವಾಮಿ ಸರಿಯಾದಂಥ ರೀತಿಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳಿ ಅದರಿಂದ ಈ ಪ್ರವಾದನೆ ನೆರವೇರುತ್ತದೆ ಇಲ್ಲದೆ ಹೋದ್ರೆ ಈ ಪ್ರವಾದನೆ ನೆರವೇರೋದಕ್ಕೆ ಯಾವುದೇ ಅವಕಾಶವೇ ಇರೋದಿಲ್ಲ ಯೇಸು ಸ್ವಾಮಿಯನ್ನು ಬಿಟ್ಟ ಮೇಲೆ ಈ ಪ್ರವಾದನೆ ನೆರಲಿ ನೆರವೇರಲಿಕ್ಕೆ ಸಾಧ್ಯ ಇಲ್ಲ ಆದ ಕಾರಣ ಏಷಾಯ ಒಂಬತ್ತನೇ ದೇಹದ ಮೊದಲನೇ ಎರಡು ವಾಕ್ಯಗಳಲ್ಲಿ ಈ ಪ್ರವಾದನೆಗಳು ನೆರವೇರಬೇಕಾದರೆ ಸ್ವಾಮಿ ಅಲ್ಲಿಗೆ ಹೋಗಲೇಬೇಕಾಗಿತ್ತು ಸ್ವಾಮಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡುವಂಥ ಜಾಗ ನೆಫ್ತಾಲಿ ಮತ್ತು ಈ ಜಬಲೋನ್ ಪ್ರದೇಶಗಳು ಆಗಲೇಬೇಕೆಂತಕ್ಕಂಥ ಮಾತನ್ನು ಇಲ್ಲಿ ಕಾಣ್ತಾ ಇದ್ದಾನೆ ಆದ ಕಾರಣ ಮೂರು ಕಾರಣಗಳು ಮೊದಲು ನಾನು ಹೇಳಿದಾಗೆ ನಜರೇತ್ನಲ್ಲಿ ಆತನಿಗೆ ಅಪೋಸಿಷನ್ ಇತ್ತು ಈಗ ದೇವರ ಉದ್ದೇಶ ನಮ್ಗೆ ಗೊತ್ತಾಗುತ್ತೆ ಯಾತಕ್ಕಾಗಿ ಜನರು ಈತನ ಬೇಡ ಅಂತ ಹೇಳಿದ್ರು ಅವರು ಒಂದು ವೇಳೆ ದೇವರ ವಾಕ್ಯವನ್ನು ಕೇಳಿ ಕೇಳಿ ತಮ್ಮ ಸಿನಿಗಾಗಗಳಲ್ಲಿ ತಮ್ಮ ದೇವ ಮಂದಿರಗಳಲ್ಲಿ ಅದನ್ನು ಕೇಳ್ತಾಯಿದ್ರು ಹಾಗಾಗಿ ಸ್ವ ಈತನ ವಿಚಾರ ಬೇಕಾಗಿರಲಿಲ್ಲ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ನಾವು ನೋಡ್ಬೋದು ಎರಡನೇದಾಗಿ ಈ ಕೆಪರ್ನೂಮ್ ಎಂತಕ್ಕಂಥ ಜಾಗ ಏನಿದೆ ಇಲ್ಲಿ ವಿಶೇಷವಾಗಿ ದೇವರ ಜನರು ಇಲ್ಲದೆ ದೇವರ ಬೆಳಕಿಲ್ಲದೆ ಕಗ್ಗತ್ತಲಲ್ಲಿದ್ದಂಥ ಕಾರಣ ಅವರಿಗೀಗ ಹೊಸದಾದಂಥ ಬೆಳಕನ್ನು ಯೇಸು ಸ್ವಾಮಿ ತಾನೇ ಆತನು ತರ್ತಾ ಇದ್ದಾನೆ ಮೆಸ್ಸಿಯನಾಗಿ ಅದನ್ನು ತರ್ತಾ ಇದ್ದಾನೆ ಆದ ಕಾರಣ ಮತಾಯನು ಈ ಪ್ರವಾದನೆಯನ್ನು ಬರೆಯುವಾಗ ಆತನು ಯಹೂದ್ಯರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಯಹುದ್ಯರ ಈ ಎರಡು ಬಿಟ್ಟು ಹೋದಂಥ ಕುಲಗಳನ್ನು ಆತನು ಜ್ಞಾಪಕದಲ್ಲಿಟ್ಟುಕೊಂಡು ಆತನು ಏನು ಮಾಡ್ತಾನೆ ಅಂತ ಹೇಳಿದರೆ ಈ ಪ್ರವಾದನೆ ಅವರಲ್ಲಿ ನೆರವೇರಿತು ದೇವರ ವಾಕ್ಯ ಯಾವ ರೀತಿ ಪ್ರವಾಸಿಸಲ್ಪಟ್ಟಿತ್ತು ಯಶನ ಮೂಲಕ ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಈಗ ಈ ಜಾಗಕ್ಕೆ ಬಂದು ಆ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ ಮತ್ತು ಮೂರನೇದಾಗಿ ನಾನು ಹೇಳಿದ ಹಾಗೆ ದೇವರ ಕಾರ್ಯಗಳು ಪ್ರಾರಂಭ ಆಗಬೇಕಾದರೆ ಅಲ್ಲಿ ದೇವರಿಗೆ ಗೌರವ ಕೊಡ್ತಕ್ಕಂಥ ಜನರಿರಬೇಕು ದೇವರನ್ನು ಸುದಿಸುವಂಥ ಜನರಿರಬೇಕು ದೇವರನ್ನು ಕಂಡುಕೊಳ್ಳುವಂಥ ಜನರ ಅಭಿಪ್ರಾಯಗಳು ಸರಿಯಾಗಿರಬೇಕು ಇಲ್ಲದೆ ಹೋದರೆ ದೇವರ ಕಾರ್ಯಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸ್ವಾಮಿ ಹೇಳ್ತಾನೆ ನೀವು ಯಾವುದಾದ್ರೂ ಊರು ಊರಿಗೆ ಹೋದರೆ ಅಲ್ಲಿ ನಿಮ್ಮ ವಾಕ್ಯಗಳನ್ನು ಯಾರಾದ್ರು ಕೇಳದೆ ಹೋದರೆ ಅಥವಾ ಅಲ್ಲಿ ನಿಮ್ಮನ್ನು ತಿರಸ್ಕಾರ ಮಾಡಿದರೆ ನೀವೇನು ಮಾಡಬೇಕಾಗುತ್ತೆ ಆ ಊರಿಗೆ ಆ ಧೂಳನ್ನು ಜಾಡಿಸಿ ನೀವು ಹೊರಗಡೆ ಬನ್ನಿರಿ ಅಂತ ಆದ ಕಾರಣ ಯೇಸು ಸ್ವಾಮಿ ಭಾಳ ಸ್ಪಷ್ಟವಾಗಿ ಭಾಳ ಕಡಖಂಡಿತವಾಗಿ ದೇವರ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ ಇದನ್ನು ಈ ಮಾಡಲನ್ನು ನಾವು ಈ ದಿವಸಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ನಾವು ಇದನ್ನು ತೆಗೆದುಕೊಳ್ಳಬೇಕು ಎಲ್ಲಿ ದೇವರ ಸೇವೆ ನಡೆದಿಲ್ಲವೋ ಎಲ್ಲಿ ಜನರು ಉತ್ಸುಕರಾಗಿದ್ದಾರೋ ಎಲ್ಲಿ ದೇವರ ಕಾರ್ಯಗಳು ಬೇಕೋ ಬೇಡದೇ ಇರುವಂಥ ನೀವು ಮಾತಾಡಿ ಏನೂ ಪ್ರಯತ್ನ ಇಲ್ಲ ಅಥವಾ ಬೇರೆ ಬೇಕಾಗಿರ್ತಕ್ಕಂಥ ಜನ ಸಮುದಾಯದ ಮಧ್ಯೆ ನೀವು ಎಷ್ಟೇ ದೇವರ ವಾಕ್ಯವನ್ನು ಹೇಳಿ ಜನ ಕೇಳೋದಿಲ್ಲ ನಾವು ದೇವರ ವಾಕ್ಯವನ್ನು ಕೇಳುವಂಥ ಮನಸ್ಸುಳ್ಳವರಿಗೆ ನಾವು ಮೊದಲನೇದಾಗಿ ದೇವರನ್ನು ನಾವು ಪರಿಚಯ ಮಾಡಿಕೊಳ್ಬೇಕು ಕರ್ತನಲ್ಲಿ ಪ್ರೀತಿಯ ಸಹೋದರದ ಇದು ವಿಶೇಷವಾದಂಥದ್ದು ಅದ ಕಾರಣ ಈ ಸ್ವಾಮಿ ಹೋಗುವಂಥ ಜಾಗವನ್ನು ಭಾಳ ಆಗಿ ಅಂದರೆ ರಣನೀತಿ ಅಂತ ನಾವು ಕನ್ನಡದಲ್ಲಿ ಏನು ಕರಿತೇವೆ ಈ ರಣನೀತಿಯನ್ನು ಸ್ವಾಮಿ ಸೇವೆಯಲ್ಲಿ ಉಪಯೋಗಿಸಿಕೊಳ್ತಾನೆ ಹೀಗಾಗಿ ಈತನ ಸೇವೆಗೆ ಒಂದು ವಿಶೇಷವಾದಂಥ ಅರ್ಥ ಇದೆ ಎಂಬುದನ್ನು ನಾವು ಕಾಣ್ತೇವೆ ಪ್ರವಾದನೆ ಈಗ ನೆ ನೆರವೇರ್ತದೆ ಅದಾದ ನಂತರ ಇದು ಇಸ್ರೇಲ್ ಚರಿತ್ರೆಯನ್ನು ಸಹ ಬದಲಾವಣೆ ಮಾಡ್ತದೆ ಯೇಸು ಸ್ವಾಮಿಯ ಮೊದಲನೇ ಸಭೆ ಚರಿತ್ರೆ ಏನಾದರೂ ಪ್ರಾರಂಭ ಆಗೋದಾದರೆ ಇಲ್ಲಿಂದ ಹೀಲಿಂಗ್ ಎಲ್ಲ ಇಲ್ಲಿಂದ ಪ್ರಾರಂಭ ಆಗುತ್ತೆ ಅತನು ಪೇತ್ರನ ಅತ್ತೆಯನ್ನು ಅತನ್ನು ಸ್ವಸ್ಥಪಡಿಸುತ್ತಾನೆ ಕೆಫರ್ನೋಮಲ್ಲಿ ನೀವು ಕೆಪರ್ನೋಮನ್ನು ಈ ದಿವಸ ನೋಡೋದಾದರೆ ಅದೊಂಥರ ರೋಮ್ ಸಿಟಿ ಥರ ಇರುತ್ತದೆ ಹಳೇ ಬಿದ್ದು ಹೋದಂಥ ರೋಮ್ ಸಿಟಿ ಥರ ಇರುತ್ತೆ ದೊಡ್ಡ ದೊಡ್ಡ ದೇವಾಲಯಗಳಲ್ಲಿದ್ದಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಸಭಾ ಮಂದಿರಗಳನ್ನು ನಾವು ನೋಡ್ತೇವೆ ಈ ಭಾಗದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಎವ್ರಿ ಟೆನ್ ಫ್ಯಾಮಿಲೀಸ್ ಅಂದರೆ ಪ್ರತಿ ಹತ್ತು ಇಸ್ರೇಲ್ ಕುಟುಂಬಕ್ಕೆ ಒಂದು ಒಂದು ಸಿನಗಾಗ್ ಅಥವಾ ದೇವರ ಸ್ಥಳ ಇರ್ತಾ ಇತ್ತು ಆರಾಧನೆಯ ಇಸ್ರಾಯೇಲರ ಯಹೂದಿಯರ ಆರಾಧನಾ ಸ್ಥಳಗಳಾದರೂ ಒಂದೊಂದು ಚರ್ಚ್ ಅಂತ ತಿಳ್ಕೊಳ್ಳಿ ಆ ರೀತಿಯಲ್ಲಿ ಹತ್ತತ್ತು ಕುಟುಂಬಗಳಿಗೆ ಒಂದೊಂದು ಸಭೆ ಇರ್ತಾ ಇತ್ತು ಎಂಬತಕ್ಕಂಥ ಮಾತನ್ನು ನಾವು ಕಾಣ್ತೇವೆ ಈ ಭಾಗದಲ್ಲಿ ಅಂದರೆ ಸಭೆಗಳು ಇದೆ ದೇವ ಜನರು ಅಲ್ಲಿದ್ದಾರೆ ಮತ್ತು ದೇವರ ವಾಕ್ಯಗಳನ್ನು ಹೊಸದಾಗಿ ಕೇಳುವಂಥವರು ಕೆಪೆರ್ನೋಮ್ನಲ್ಲಿ ಇದ್ದರು ಬಹಳಷ್ಟು ಜನ ಆದ ಕಾರಣ ಇದು ಬರೀ ಕೇವಲ ವ್ಯಾಪಾರ ವಹಿವಾಟಿಗಾಗಿ ನಡೆದಂಥ ಒಂದು ಜಾಗ ಅಲ್ಲ ಬದಲಾಗಿ ಅಲ್ಲಿ ನಾವು ಕೆಪೆರ್ನೋಮ್ನಲ್ಲಿ ಈ ರೀತಿಯಾದ ಸಭಾ ಮಂದಿರಗಳನ್ನು ನಾವು ಕಾಣುತ್ತೇವೆ ಆದ ಕಾರಣ ಇದು ಹಳೆ ಉಡಂಬಡಿಕೆಯ ಒಂದು ಸಂಪೂರ್ಣವಾದ ಚಿತ್ರಣವನ್ನು ನಮ್ಮ ಮುಂದೆ ಅದು ಇಡ್ತಾ ಇದೆ ಆತನು ಮತ್ತೊಂದು ವಾಕ್ಯವನ್ನು ಅಲ್ಲಿ ಹೇಳ್ತಾ ಮುಂದೆ ಹೋಗ್ತಾ ನಾವು ನೋಡುವಾಗ ಈ ದೇವರ ರಾಜ್ಯವನ್ನು ಕುರಿತಾಗಿ ಆತನು ಹೇಳ್ತಾನೆ ವಾಕ್ಯ ಹದಿನೇಳರಲ್ಲಿ ನಾವು ಕಾಣ್ತೇವೆ ದೇವರ ರಾಜ್ಯ ದೇವರ ರಾಜ್ಯವನ್ನು ಅದು ಇಂಗ್ಲೀಷ್ನಲ್ಲಿ ಕಿಂಗ್ಡಮ್ ಆಫ್ ಹೆವೆನ್ ಮತ್ತು ಕಿಂಗ್ಡಮ್ ಆಫ್ ಗಾಡ್ ಎಂಬುದಾಗಿ ಈ ಕಿಂಗ್ಡಮ್ ಆಫ್ ಹೆವೆನ್ ಮತ್ತು ಕಿಂಗ್ಡಮ್ ಆಫ್ ಗಾಡ್ ಎರಡು ಅರ್ಥಗಳು ಒಂದೇ ಆಗಿರ್ತದೆ ಆದರೆ ಇಲ್ಲಿರುವಂಥ ಮೀನಿಂಗ್ ಏನಂದರೆ ಅಥವಾ ಅದರಲ್ಲಿರ್ತಕ್ಕಂಥ ಒಳ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ ಇಲ್ಲಿ ದೇವರ ಮತ್ತು ದೇವ ಜನರಿಗೆ ಸಂಬಂಧಪಟ್ಟಂಥ ಒಂದು ದೇಶ ಅಂದರೆ ದೇವರ ರಾಜ್ಯ ಎಂತಕ್ಕಂಥದ್ದು ದೇವರ ರಾಜ್ಯವನ್ನು ನಾವು ಬಯಸುವಂಥದ್ದು ನಿನ್ನ ರಾಜ್ಯವು ಬರಲಿ ಎಂಬುದಾಗಿ ಸ್ವಾಮಿ ಹೇಳಿದಂಥ ಪ್ರಾರ್ಥನೆಯಲ್ಲಿ ಅದು ದೇವರ ರಾಜ್ಯವನ್ನು ಕುರಿತು ಹೇಳ್ತಾ ಇದೆ ಮತ್ತು ಇದೇ ರೀತಿಯಲ್ಲಿ ನಾವು ನೋಡುವಾಗ ಯಹೂದ್ಯರು ಎಂದೂ ಸಹ ಅವರು ಯಹೋವಾ ಅಥವಾ ಯಾಹ್ವೆ ಅಂತಕ್ಕಂಥ ಆ ಒಂದು ನಾಮಪದವನ್ನು ಅಥವಾ ಹೆಸರನ್ನು ಅವರು ಹೇಳ್ತಾ ಇರಲಿಲ್ಲ ಅದು ಅವರಿಗೆ ದೇವ್ ಇತ್ತು ಇಲ್ಲಿ ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ಈ ಕಿಂಗ್ಡಮ್ ಆಫ್ ಗಾಡ್ ಅಥವಾ ಕಿಂಗ್ಡಮ್ ಆಫ್ ಹೆವೆನ್ ಅಂತಕ್ಕಂಥದ್ದನ್ನು ಅದೇ ರೀತಿಯಲ್ಲಿ ಅವರು ಉಪಯೋಗಿಸ್ತಾರೆ ಕಿಂಗ್ಡಮ್ ಆಫ್ ಯಾಹುವೆ ಅಂತ ಅವರು ಕರಿಬೋದಾಗಿತ್ತು ಈ ಕಿಂಗ್ಡಮ್ ಆಫ್ ಯಾಹುವೆ ಅಂತ ಅವರು ಕರೆಯೋದಿಲ್ಲ ಬದಲಾಗಿ ಅದನ್ನು ಅವರು ಅಧೋನಾಯಿ ಅಂತ ಕರೀತಾರೆ ಅಂದರೆ ಯಹೋವನನ್ನು ಅಧೋನಾಯಿ ಪ್ರಭು ಅಥವಾ ಗುರು ರಬ್ಬಿ ಇದನ್ನು ನಾವು ಯೇಸು ಸ್ವಾಮಿಗೆ ಉಪಯೋಗಿಸಿರ್ತಕ್ಕಂಥದ್ದನ್ನು ನಾವು ಕಾಣ್ತೇವೆ ಅದು ಕಾರಣ ಇಲ್ಲಿ ಕಿಂಗ್ಡಮ್ ಆಫ್ ಗಾಡ್ ಅಂತಕ್ಕಂಥದ್ದು ಕಿಂಗ್ಡಮ್ ಆಫ್ ಹೆವೆನ್ ಹೆವೆನ್ ಅಂದರೆ ದೇವರ ಪರಲೋಕ ರಾಜ್ಯ ಮತ್ತು ದೇವರ ರಾಜ್ಯ ಇದೆರಡು ಒಂದೇ ಅರ್ಥವನ್ನು ಕೊಡುವುದು ಎಲ್ಲಿ ದೇವರು ಇದ್ದಾನೋ ಅದು ಪರಲೋಕ ರಾಜ್ಯ ಆಗಿರುತ್ತದೆ ಎಲ್ಲಿ ದೇವ ಜನರು ಇರ್ತಾರೋ ಅದು ದೇವರ ರಾಜ್ಯ ಆಗಿರುತ್ತದೆ ಅದು ಕಾರಣ ಈ ಎರಡು ಅರ್ಥಗಳನ್ನು ನಾವು ಯೋಚನೆ ಮಾಡಬೇಕಾಗಿದೆ ಇದು ಹತ್ತಿರ ಇದೆ ಎಂಬುದಾಗಿ ಹೇಳುವಾಗ ದಿ ಕಿಂಗ್ಡಮ್ ಆಫ್ ಗಾಡ್ ಇಸ್ ವೆರಿ ನಿಯರ್ ಟು ಯು ಇಟ್ ಇಸ್ ಇನ್ ಯುವರ್ ಹಾರ್ಟ್ ಅಥವಾ ನಿಮ್ಮ ಹೃದಯದಲ್ಲಿದೆ ನಿಮ್ಮ ಹತ್ತಿರ ದೇವರ ರಾಜ್ಯ ಇದೆ ಎಂಬುದಾಗಿ ಹೇಳುವಾಗ ಇದಕ್ಕೆ ಇದಕ್ಕೆ ಅರ್ಥ ಏನು ಎಂಬುದಾಗಿ ಹೇಳುವಾಗ ಆತನು ಇಮ್ಯಾನ್ಯುವಲ್ ದೇವರಾಗಿದ್ದಾನೆ ಯೇಶೈಯನ ಗ್ರಂಥದ ಈ ಒಂಬತ್ತನೇ ದೇಹದಲ್ಲಿ ಬರುವಂಥದ್ದು ಆತನ ಇಮ್ಯಾನ್ಯುವಲ್ ನಿಮಗಾಗಿ ಒಬ್ಬ ದೇವರನ್ನು ನಾನು ಕೊಡ್ತಾ ಇದ್ದೇನೆ ಒಬ್ಬ ಮಹಾಪುರುಷನನ್ನು ಮಗುವಾಗಿ ಆತನು ನಿಮ್ಮ ಮಧ್ಯೆ ಬರ್ತಾನೆ ಆತನಿಗೆ ಇಮ್ಯಾನ್ಯಲ್ ಎಂಬುದಾಗಿ ಹೆಸರು ಯಾಕೆ ಅಂತ ಹೇಳಿದ್ರೆ ಆತನು ದೇವರ ರಾಜ್ಯವನ್ನು ನಿಮ್ಮ ಮಧ್ಯೆ ಆತನು ತರ್ತಾ ಇದ್ದಾನೆ ದೇವ್ರ ರಾಜ್ಯವನ್ನು ಆತನು ನಿಮ್ಮ ಮಧ್ಯದಲ್ಲಿ ಉದಯಿಸುತ್ತಾನೆ ಕ್ರಿಸ್ಮಸ್ ಹಬ್ಬದ ಪ್ರಾರಂಭದಿಂದ ನಾವು ನೋಡುವಂಥದ್ದು ದೇವರ ರಾಜ್ಯ ನಿಮ್ಮಲ್ಲಿದೆ ದೇವರ ಮಾತುಗಳು ನಿಮ್ಮಲ್ಲಿದೆ ದೇವರು ನಿಮ್ಮೊಂದಿಗೆ ವಾಸ ಮಾಡ್ತಾನೆ ದೇವರು ನಿಮ್ಮೊಂದಿಗೆ ಇದ್ದಾನೆ ಆದ ಕಾರಣ ಆತನು ಇಮ್ಮಾನುವಲ್ಲಿ ದೇವರಾಗಿದ್ದಾನೆ ಇದು ಮತ ಏನು ತನ್ನ ವಿಶೇಷವಾಗಿ ಈ ಮೆಸ್ಸಿಯನ್ನು ಕುರಿತಾಗಿ ಹೇಳಿದಂಥ ಮಾತುಗಳೆಲ್ಲ ಈ ಕಿಂಗ್ಡಮ್ ಮತ್ತು ಇಮ್ಯಾನ್ಯುಯಲ್ ಅಂತಕ್ಕಂಥದ್ದು ಏಷಾಯನ್ ಹೇಳುವಂಥ ದೇವರ ರಾಜ್ಯ ಮತಾಯನ್ ಹೇಳುವಂಥ ದೇವರ ರಾಜ ಇದೆಲ್ಲವೂ ಸಹ ಇದು ದೇವರ ರಾಜ್ಯ ಮತ್ತು ದೇವರು ನಮ್ಮ ಹತ್ತಿರ ಇದ್ದಾನೆ ಎಂತಕ್ಕಂಥ ಮಾತು ಹತ್ತಿರ ಇದ್ದಾನೆ ಆದ ಕಾರಣ ಈ ಜಬುಲೋನ್ ಮತ್ತು ನೆಫ್ತಾಲಿ ಈ ಸೀಮೆಗಳೇನಿದ್ದಾವೆ ಇದು ಮಹಾ ಆಶೀರ್ವಾದಕ್ಕೆ ಪಾತ್ರವಾದಂಥದ್ದು ಆತನು ಪ್ರಾರಂಭ ಮಾಡುವಂಥ ಆತನ ಜನನ ಆಗುವಂಥದ್ದು ಬೆತ್ಲೆಹೇಮ್ನಲ್ಲಿ ಅದು ಸಹ ಯೂದಾಯದ ಎಂಬುದಾಗಿ ಎಫ್ರಾತದಲ್ಲಿ ನೀನು ಎಷ್ಟು ಯಾವ ಸ್ಥಿತಿಯನ್ನು ನೀನು ಹೊಂದಿದ್ದೆ ಎಂಬುದಾಗಿ ಕೇಳುವಂಥ ಪ್ರಶ್ನೆ ಅದೂ ಸಹ ದೇವರಿಂದ ಆಶೀರ್ವಾದಿಸಲ್ಪಡ್ತದೆ ದಾವಿದನ ಊರಾಗಿದ್ದರೂ ಸಹ ಅದು ಒಂದು ವೇಳೆ ನೆಗ್ಲೆಕ್ಟ್ ಆದಂಥ ಜಾಗ ಮತ್ತು ಇಲ್ಲಿ ನಾವು ನೋಡುವಾಗ ನೆಫ್ತಾಲಿ ಮತ್ತು ಈ ಜಬಲೋನ್ಸೀಮೆ ಇವೇನಿದೆ ಇದೂ ಸಹ ದೇವರ ರಾಜ್ಯದ ಕಾರ್ಯಗಳಲ್ಲಿ ನೆಗ್ಲೆಕ್ಟ್ ಆದಂಥ ಜನ ಆದ ಕಾರಣ ಇವರನ್ನು ಸ್ವಾಮಿ ಸೆಲೆಕ್ಟ್ ಮಾಡ್ತಾ ಇದ್ದಾನೆ ಆದ ಕಾರಣ ಸ್ವಾಮಿ ನಮ್ಮ ಮಧ್ಯೆ ಬರ್ತಾನೆ ಎಂಬುದಾಗಿ ಹೇಳುವಾಗ ನಾವು ಅತ್ಯಂತ ಆಶೀರ್ವಾದ ಹೊಂದಿದಂಥ ಜನರಾಗಿದ್ದೇವೆ ಎಂಬುದನ್ನು ನಾವು ಜ್ಞಾಪ ಮಾಡಿಕೊಳ್ಬೇಕು ಹೇಳಿದರೆ ತಿರಸ್ಕಾರಕ್ಕೆ ಒಳಗಾದಂಥ ನಮ್ಮನ್ನು ಯಾರೂ ಗಣನೆಗೆ ತೆಗೆದುಕೊಳ್ಳದೆ ನಮ್ಮನ್ನು ಸ್ವಾಮಿ ದಿವಸ ಆಯ್ಕೆ ಮಾಡಿದ್ದಾನೆ ನಮ್ಮನ್ನು ಸೇವೆ ಕರೆದಿದ್ದಾನೆ ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದಾನೆ ನಮ್ಮ ಸಭೆಯನ್ನು ಆತನು ಕಟ್ಟಿದ್ದಾನೆ ಆದ ಕಾರಣ ಆತನ ಈ ಮಹಾ ಪ್ರೀತಿಗಾಗಿ ನಾವು ಆಶೀರ್ವಾದಕ್ಕಾಗಿ ನಾವು ಸ್ತುತಿಯನ್ನು ಸಲ್ಲಿಸಬೇಕು ಯಾಕೆ ಅಂತ ಹೇಳಿದರೆ ಈ ದೇಶದಲ್ಲೂ ಸಹ ಅದೇ ಆಯಿತು ದೇವರ ಉದ್ದೇಶಗಳನ್ನು ನೀವು ನೋಡೋದಾದರೆ ಪ್ರಿಯರೇ ತಿರಸ್ಕಾರಕ್ಕೆ ಜನ ಲಕ್ಷಾಂತರ ಕೋಟ್ಯಾಂತರ ಜನ ಒಂದು ಕಾಲದಲ್ಲಿದ್ದರು ಒಳಗಾದಂಥ ಜನ ನೆಫ್ತಾಲಿ ಮತ್ತು ಈ ರೀತಿಯಲ್ಲಿದ್ದಂಥ ಜನ ಈ ಜನರನ್ನು ಸ್ವಾಮಿ ಸಂಧಿಸ್ತಾನೆ ಮಿಷನರಿಗಳ ಮೂಲಕವಾಗಿ ಸಂಧಿಸ್ತಾನೆ ನಮ್ಮ ಪೂರ್ವಿಕರನ್ನು ಆತನ ಸಂಧಿಸಿದ್ದಾನೆ ಅವರು ಯಾವುದೋ ಹಳ್ಳಿಗಳಲ್ಲಿ ಏನೋ ಜಿತ ಮಾಡ್ತಾಯಿದ್ರು ಅಥವಾ ಅಥವಾ ಒಳಗಾದಂಥ ದಲಿತರಾಗಿದ್ದರು ಅಂಥವರನ್ನೆಲ್ಲ ಸ್ವಾಮಿ ಆಶೀರ್ವದಿಸಿ ಮತ್ತೆ ಆತನು ನಮ್ಮನ್ನು ಈ ದಿವಸ ಈ ಮಟ್ಟಿಗೆ ನಮ್ಮನ್ನು ನಡೆಸಿದ್ದಾನೆ ನಮಗೆ ಶಿಕ್ಷಣವನ್ನು ಕೊಟ್ಟಿದ್ದಾನೆ ನಮಗೆ ಬೇಕಾದಂಥ ಆಶೀರ್ವಾದವನ್ನು ಕೊಟ್ಟಿದ್ದಾನೆ ಮಿಷನರಿಗಳ ಮೂಲಕ ಆತನ ಆಶೀರ್ವಾದ ಅದ ಕಾರಣ ಈ ಹಳೆಯ ಮಾಡಲ್ ಏನಿದೆ ಅದು ಈ ದಿವಸವೂ ಸಹ ಅನೇಕ ದೇಶಗಳಲ್ಲಿ ಈ ಮಿಷನ್ ಸಂಸ್ಥೆಗಳು ಪ್ರಾರಂಭವಾಗುವಂಥ ಈ ಸೂಚನೆಗಳನ್ನು ಈ ಮೂಲಕವಾಗಿ ನಾವು ಕಾಣ್ಬೋದು ಅದ ಕಾರಣ ಆತನ ಸೇವೆಯ ಮಾಡಲು ಈ ದಿವಸ ಅನೇಕ ಪುಸ್ತಕಗಳನ್ನು ಓದಿರ್ತೀವಿ ನಾವು ಕೇಳಿರ್ತೀವಿ ಆದರೆ ಸ್ವಾಮಿಯ ಮಾಡಲ್ ಏನಿದೆ ಇದು ನಿಜವಾದಂಥ ಒಂದು ಮಾಡಲ್ ಎಂಬುದನ್ನು ನಾವು ಜನರಿಗೆ ತಿಳಿಸಬೇಕಾಗಿದೆ ಇಲ್ಲಿ ನಾವು ನೋಡುವಾಗ ಇದು ಯೋಹನ ಮೂಲಕವಾಗಿ ಪ್ರಾರಂಭವಾದಂಥದ್ದು ಈಗ ಆತನು ತನ್ನ ಶಿಷ್ಯರನ್ನು ಮಾಡಿಕೊಳ್ಳುವಂಥ ವಿಚಾರವನ್ನು ನಾವು ನೋಡ್ತೇವೆ ಶಿಷ್ಯರನ್ನು ಮಾಡಿಕೊಳ್ಳುವಂಥದ್ದು ಈ ಸಿ ಆಫ್ ಗ್ಯಾಲರಿ ಇದು ಬಹಳ ನಾನೀಗಾಗಲೇ ಹೇಳಿದಾಗೆ ಒಂದು ಸುಮಾರು ಮೂವತ್ತು ಮೀನುಗಾರರ ಹಳ್ಳಿಯಿಂದ ಕೂಡಿರತಕ್ಕಂಥದ್ದು ಕಾರಣ ಇಟ್ ವಾಸ್ ಇಟ್ ವಾಸ್ ಎ ವೆರಿ ಬ್ಯುಸಿ ಪ್ಲೇಸ್ ಮೀನುಗಾರರು ಎಲ್ಲ ಕಡೆ ಇರ್ತಾರೆ ಅಲ್ಲಿಂದನೇ ಎಕ್ಸ್ಪೋರ್ಟ್ ಆಗಬೇಕು ಅಲ್ಲಿಂದನೇ ಬೇರೆ ಕಡೆ ಅದು ಹೋಗಬೇಕು ಮೀನು ಹೋಗಬೇಕು ಆ ಮೀನು ಸಪ್ಲೈ ಮಾಡ್ತಕ್ಕಂಥ ಜನ ಇದು ಫ್ರೆಶ್ ವಾಟರ್ ಇದು ಅಂದರೆ ಸಮುದ್ರದ ಉಪ್ಪು ನೀರಲ್ಲ ಬದಲಾಗಿ ಇದಕ್ಕೆ ಇದಕ್ಕೆ ರುಚಿ ಬೇರೆ ಇರ್ತದೆ ಆದ ಕಾರಣ ಈ ಮೀನನ್ನು ಜನರು ಉಪಯೋಗಿಸ್ತಾ ಇದ್ದರು ಹೆಚ್ಚಾಗಿ ಅದೇ ಸಂದರ್ಭದಲ್ಲಿ ಸಮುದ್ರದ ಮೀನನ್ನು ಯಾಕೆ ಅಂತ ಹೇಳಿದರೆ ಇಸ್ರೇಲರು ಐಗುಪ್ತದಲ್ಲಿರುವಾಗ ಅವರು ಉಪಯೋಗಿಸಿದಂಥ ಮೀನು ಯಾವುದು ಅಂತ ಹೇಳಿದ್ರೆ ಅದು ನದಿಗಳ ಮೀನು ಅಥವಾ ನೈಲ್ ನದಿಯಿಂದ ಬಂದಂಥ ಮೀನುಗಳು ಒಂದು ವೇಳೆ ಸಮುದ್ರದಲ್ಲಿ ಬಂದಂಥ ಮೀನುಗಳನ್ನು ಅವರು ಉಪಯೋಗಿಸಿರ್ಬೋದು ಆದರೆ ಹೆಚ್ಚಾಗಿ ಇವರು ಈ ಈ ಮೀನಿಗೆ ಅವರು ಹೆಚ್ಚಾದಂಥ ಆದ್ಯತೆಯನ್ನು ಕೊಡ್ತಾ ಇದ್ದರು ಆದ ಕಾರಣ ಇಲ್ಲಿ ಸ್ವಾಮಿ ಏನು ಮಾಡ್ತಾಯಿದ್ದಾರೆ ಅಂತೇಳಿ ಸಿ ಎಫ್ ಗ್ಯಾಲಿ ಆತನು ಆ ಸಮುದ್ರದ ಬದಿಯಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಆತನು ಒಂದು ಹಳ್ಳಿಗೆ ಬರ್ತಾನೆ ಅದರಲ್ಲಿ ನಾವು ಕೆಪರ್ನೊಮ್ಮೆ ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಬೆಸ್ತರ ಹಳ್ಳಿ ಈ ಬೆಸ್ತರ ಹಳ್ಳಿಗೆ ಆತನು ಬಂದಾಗ ಅಲ್ಲಿ ಆತನು ಜನರನ್ನು ನೋಡ್ತಾ ಇದ್ದಾನೆ ಯಾರು ಇದ್ದಾರೆ ಮೊದಲಿಗೆ ಆತನಿಗೆ ಕಣ್ಣು ಬೀಳ್ತಕ್ಕಂಥದ್ದು ಪೇತ್ರನು ಪೇತ್ರ ಮತ್ತು ಅಂದ್ರೇಯ ಇವರು ತಮ್ಮ ನೆಟ್ಗಳನ್ನು ಬಲೆಗಳನ್ನು ರಿಪೇರಿ ಮಾಡ್ತಾ ಇದ್ದಾರೆ ಬಲೆಗಳು ಹರಿದು ಹರಿದು ಹೋಗ್ತಾ ಇರ್ತವೆ ಕ್ರಿಸ್ತಿಯ ಜೀವಿತದಲ್ಲಿ ನಮ್ಮ ಬಲೆಗಳು ಸಹ ಅದೇ ರೀತಿಯಲ್ಲಿ ಹರಿದು ಹೋಗ್ತಾ ಇರ್ತವೆ ಪ್ರತಿ ದಿವಸ ನಾವು ಅದನ್ನು ರಿಪೇರಿ ಮಾಡ್ತಾನೆ ಇರಬೇಕು ಯಾಕೆಂಥೇಳಿದ್ರೆ ನಮಗೆ ದೇವರ ಆಹಾರ ನಮ್ಮ ಜೀವಿತದ ಆಹಾರ ಹುಡುಕಬೇಕಾದ್ರೆ ಅದು ಬರಬೇಕಾದ್ರೆ ನಾವು ನಮ್ಮ ನೆಟ್ಗಳು ಸರಿಯಾಗಿರಬೇಕು ದೊಡ್ಡದಾದಂಥ ಒಂದು ತೆರೆ ಇರುವಂಥ ಒಂದು ದೊಡ್ಡ ತೆರೆ ಬಂದಾಗ ಒಂದು ವೇಳೆ ಆ ನೆಟ್ಗಳು ಹರಿದಾಗ ಈ ರೀತಿಯ ನೆಟ್ಟುಗಳಲ್ಲ ಈ ದಿವಸದ ನೆಟ್ಗಳೇನಿದೆ ಇದು ಭಾಳ ಸ್ಟ್ರಾಂಗ್ ಆದಂಥ ಇದು ನೈಲನ್ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿದಂಥ ನೆಟ್ಟುಗಳು ಇದು ಭಾರನೂ ಕಡಿಮೆ ಇರ್ತದೆ ಮತ್ತು ವಿಶೇಷವಾಗಿ ಶಕ್ತಿಯುತವಾದಂಥ ಬ ಬಲೆಗಳು ಈ ದಿವಸದ ಬಲೆಗಳಾಗಿವೆ ಆ ದಿವಸದ ಬಲೆಗಳು ಪಾಪ ಅವರು ಹತ್ತಿಯೋ ಅಥವಾ ಯಾವುದೋ ಒಂದು ಒಂದು ನಾರಿನ ಮೂಲಕವಾಗಿ ಸಿದ್ಧ ಮಾಡ್ತಕ್ಕಂಥ ಆ ಬಲೆಗಳಿತ್ತಾಯಿತು ಅದು ಹರಿದು ಹೋಗ್ತಾಯಿತ್ತು ಅದ ಕಾರಣ ಪ್ರತಿ ದಿವಸ ಮೊದಲನೇದಾಗಿ ಅವರು ಸಮುದ್ರಕ್ಕೆ ಹೋಗಿ ಮೀನು ಭೇಟಿ ಮಾಡಬೇಕಾದ್ರೆ ಅದು ನೆಟ್ ಸರಿಯಾಗಿದೋ ಇಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬೇಕು ಅದ ಕಾರಣ ಈ ನೆಟ್ಗಳನ್ನು ರಿಪೇರಿ ಮಾಡ್ತಾ ಇದ್ದಂಥ ಈ ಪೇತ್ರ ಮತ್ತು ಆಂದ್ರೆ ಇವರನ್ನು ನೋಡ್ತಾನೆ ಸ್ವಾಮಿ ಅವರನ್ನು ಕರಿತಾನೆ ಹಾಗಂದರೆ ಈ ಜನ ಅವತ್ತೇ ಸ್ವಾಮಿಯನ್ನ ಮೀಟ್ ಮಾಡಿದ್ರು ಅಂತ ಅಲ್ಲ ಈ ಹಿಂದೆ ನಾವು ನೋಡ್ತೇವೆ ಯೋಹನ ಸ್ವಾರ್ಥಿ ಒಂಬತ್ತನೇ ದೇಹದಲ್ಲಿ ಆ ವಿಚಾರವನ್ನು ನಾವು ಕಾಣ್ತೇವೆ ಯೋಹಾನ ಸುವಾರ್ತೆ ಒಂದನೇ ಅಧ್ಯಾಯ ಸಾರಿ ಒಂದನೇ ಅಧ್ಯಾಯ ಮೂವತ್ತೈದನೇ ವಚನದಲ್ಲಿ ಈ ಒಂದು ಘಟನೆಯನ್ನು ಕಾಣ್ತೇವೆ ಅದು ಸ್ವಾಮಿಯ ಮೊದಲನೇ ಭೇಟಿಯಲ್ಲ ಪೇತ್ರನ ಮತ್ತು ಆತನ ತಮ್ಮನ ವಿಚಾರವಾಗಿ ನಾವು ನೋಡುವಾಗ ಅದು ಮೊದಲನೇ ಭೇಟಿಯಲ್ಲ ಈಗಾಗಲೇ ಆತನು ಹಿಂದೆ ಯಾವಾಗಲೂ ಭೇಟಿ ಮಾಡಿದ್ದಾನೆ ಕೆಪೆರ್ನೋಮ್ ಬಂದಂಥ ಸಂದರ್ಭದಲ್ಲಿ ಆತನ ಭೇಟಿ ಮಾಡಿರ್ಬೋದು ಅಥವಾ ಇನ್ನೆಲ್ಲೋ ಆತನು ಪ್ರಸಂಗ ಅಥವಾ ಪ್ರ ಪ್ರಸಾರ ತಾನು ದೇವರ ವಾಕ್ಯವನ್ನು ಹೇಳುವಾಗ ಇವರನ್ನು ಕಂಡಿರಬಹುದು ಅದ ಕಾರಣ ಇದು ಒಂದು ಸ್ಪೆಕ್ಯುಲೇಷನ್ ಅಂತ ನಾವು ಕರಿತೇವೆ ಇದನ್ನು ಸಹ ನಾವಿಲ್ಲಿ ಗಮನಿಸಬೇಕು ಅದ ಕಾರಣ ಆತನು ಕರೆದಿದ್ದು ಇವ್ರೇನು ಮಾಡ್ತಾರೆ ಆ ಬಲೆಗಳನ್ನು ಬಿಡ್ತಾರೆ ತಮ್ಮ ಪ್ರೊಫೆಷನ್ನನ್ನು ಬಿಟ್ಟು ಹೋಗ್ತಾರೆ ಒಂದು ವೇಳೆ ಪೇತ್ರನ ನಾವು ನೋಡುವಾಗ ಆತನು ದೊಡ್ಡ ಕುಟುಂಬವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿಯಾಗಿದ್ದ ಆತನಿಗೆ ಅನೇಕ ಸಂಬಂಧಿಗಳಿದ್ರು ಅವನ ಕುಟುಂಬ ದೊಡ್ಡದಾಗಿತ್ತು ಆದರೂ ಸಹ ಇಲ್ಲಿ ನಾವು ನೋಡ್ತೇವೆ ಅವನ ಧೈರ್ಯವನ್ನು ಯೇಸು ಸ್ವಾಮಿಯ ಆ ಒಂದು ಆಕರ್ಷಣೆಯನ್ನು ಆ ದೇವರ ವಾಕ್ಯದ ಆ ಒಂದು ಬಲ ಆತನಲ್ಲಿ ಅಂತ ಹೇಳಿದ್ರೆ ಅವನು ಕೇಳ್ದು ಕೇಳಿದ ಸಂದರ್ಭದಲ್ಲಿ ಆತನು ಈಗ ಸಿದ್ಧವಾಗಿ ಹೊರಗಡೆ ಬರ್ತಾ ಇದ್ದಾನೆ ಅಂದರೆ ಸ್ವಾಮಿಯನ ಕುರಿತು ಈತನು ಮೊದಲನೇದಾಗಿ ಏನು ಸಂಧಿಸಿಲ್ಲ ಮೊದಲೇ ಈತನು ಯೇಸು ಸ್ವಾಮಿಯ ಕುರಿತಾಗಿ ಕಂಡುಕೊಂಡಿದ್ದಾನೆ ಈತನೇ ಬರಬೇಕಾದಂಥ ಮೆಸೇಜ್ ಎಂಬುದಾಗಿ ತಿಳ್ಕೊಂಡಿದ್ದಾನೆ ಮತ್ತು ಆತನ ವ್ಯಾಪಾರ ವಹಿವಾಟುಗಳನ್ನು ನಾವು ನೋಡುವಾಗ ಇದು ಬಹಳ ಇತ್ತು ಎಂಬುದಾಗಿ ನಾವು ಕಾಣ್ತಿದ್ದೇವೆ ಅದ ಕಾರಣ ಆತನಿಗೆ ಒಂದು ಬೋಟಿತ್ತು ಬೋಟ್ ಇತ್ತು ಅಂತ ಹೇಳಿದ್ರೆ ಅದು ಒಂದು ದೊಡ್ಡ ಒಂದು ಆಸ್ತಿ ಅದು ನೆಟ್ಗಳಿದವು ಒಂದೇನು ಇನ್ನೂ ತಗೊಂಬಂದಿರೋ ಅಣ್ಣಂದಿ ಇದ್ದಿರಬಹುದು ಆತನಿಗೆ ಆದರೆ ಇವೆಲ್ಲವನ್ನು ಬಿಟ್ಟು ಅವನೇನು ಮಾಡ್ತಾನೆ ಒಂದು ವೇಳೆ ಹಿರಿಯ ಮಗನಾದಂಥ ಈ ವ್ಯಕ್ತಿ ಈಗ ಅದನ್ನು ಬಿಟ್ಟು ಬಂದಿರಬಹುದು ಎಂಬುದಾಗಿ ನಾವು ಕಾಣ್ತೇವೆ ಇದು ಪೇತ್ರನನ್ನು ಕರೆದಂಥ ರೀತಿ ನಮ್ಮ ಜೀವಿತದಲ್ಲಿ ಇದನ್ನೇ ನಾವು ಕಾಣ್ತೇವೆ ಎರಡನೇದಾಗಿ ನಾವು ನೋಡುವಾಗ ಪ್ರಿಯರೇ ಆತನು ಮತ್ತೆ ಮುಂದೆ ಹೋಗ್ತಾನೆ ಯಾಕೋಬ ಮತ್ತು ಯೋಹಾನ ಇವರ ವಿಚಾರ ನಾವು ನೋಡೋಣ ಯಾಕೋಬು ಮತ್ತು ಯೋಹಾನರು ಇವರು ಸಹ ತಮ್ಮ ಬಲೆಗಳನ್ನು ಏನು ಮಾಡ್ತಾಯಿದ್ರು ಅವರು ಸಹ ರೆಡಿ ಮಾಡ್ಕೊಳ್ತಾ ಇದ್ದರು ಬೋಟ್ಗಳನ್ನು ಅವರು ಇಟ್ಕೊಂಡಿದ್ರು ಅವರು ಬಹಳ ಶ್ರೀಮಂತರ ಶ್ರೀಮಂತ ಮೀನುಗಾರರವರು ಬೆಸ್ತರು ಅವ್ರು ಆರ್ಡಿನರಿ ಏನಲ್ಲ ಸಾಮಾನ್ಯ ಜನರಿಗಿಂತ ಅವರು ಹೆಚ್ಚಾದಂಥ ರೀತಿಯಲ್ಲಿ ಇದ್ದರು ಬೋಟ್ಗಳನ್ನು ಏನು ಮಾಡ್ತಾಯಿದೆ ಅಂತ ಹೇಳಿದ್ರೆ ಈ ದಿವಸ ನನ್ನಲ್ಲಿ ಒಂದೆರಡು ಬೋಟ್ ಇದೆ ಅಂತ ನಾನು ಈ ದಿವಸ ಸಮುದ್ರಕ್ಕೆ ಹೋಗಿ ಮೀನು ಹಿಡಿದ ನಂತರ ನಾನು ಈ ದಿವಸ ನೆಕ್ಸ್ಟ್ ದಿವಸ ನಾನು ಹೋಗಲಿಲ್ಲ ಅಂತ ಹೇಳಿದ್ರೆ ನಾವೇನು ಮಾಡ್ತಾಯಿದ್ವಿ ಅಂದರೆ ಬೇರೆಯವರಿಗೆ ಬಾಡಿಗೆಗಳನ್ನು ಕೊಡ್ತಾಯಿದ್ದೆ ಬಾಡಿಗೆ ಅವ್ರನ್ನ ತೆಗೆದುಹಾದುಕೊಂಡು ಹೋಗಿ ತೆಗೆದು ತೆಗೆದುಕೊಂಡ್ಬರ್ತಾಯಿದ್ರು ಆದರೆ ಇವರನ್ನು ನಾವು ನೋಡುವಾಗ ಒಂದು ವೇಳೆ ಇವರು ಬೋಟ್ನ ಮಾಲೀಕರಾಗಿದ್ದರು ಅಥವಾ ಈ ಹಡಗು ಅಥವಾ ಈ ಒಂದು ದೋಣಿಗಳ ಮಾಲೀಕರಾಗಿರೋದರಿಂದ ಇವರು ತಮ್ಮ ಬಿಸ್ನೆಸ್ಸನ್ನು ಮಾಡುವಂಥ ಸಂದರ್ಭದಲ್ಲಿ ಸ್ವಾಮಿಯವರನ್ನು ಕರೀತಾನೆ ಅವರಿಗೆ ಯೌವನ ಇದೆ ಆ ಒಂದು ಕಷ್ಟ ಸಂಕಟಗಳಿಂದ ಮಾಡುವಂಥ ವ್ಯವ ವ್ಯವಸಾಯ ಅಥವಾ ಕೃಷಿ ಏನಿದೆ ಮೀನು ಕೃಷಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡಂಥ ಸ್ವಾಮಿ ಇವರನ್ನು ಕರೆದಾಗ ಅವರು ಆತನ ಹಿಂದೆ ಬರ್ತಾ ಇದ್ದಾರೆ ಇವರನ್ನು ನೋಡಿ ಯಾಕೋಬ ಮತ್ತು ಯೋಹಾನ ಇವರು ಬಲೆಗಳನ್ನು ಬೋಟನ್ನು ಬಿಟ್ಟು ಮಾತ್ರ ಬರೋದಿಲ್ಲ ಅವರು ತಮ್ಮ ತಂದೆಯನ್ನು ಸಹ ಬಿಟ್ಟು ಬಂದ್ಬಿಡ್ತೀವಿ ಜಬದಾಯಿನ ಮಕ್ಕಳಿವರು ಇವರು ಅವರ ತಂದೆ ವಯಸ್ಸಾದಂಥ ತಂದೆ ಒಬ್ಬ ಇರ್ತಾನೆ ವಯಸ್ಸಾದ ತಂದೆ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ಅರವತ್ತು ವರ್ಷಗಳ ಮುಪ್ಪಿನ ಪ್ರಾಯ ಆತನಿಗೆ ಆತನನ್ನೇ ಬಿಟ್ಟು ಬಂದ್ಬಿಡ್ತಾರೆ ಅಂದರೆ ಇವರೆಲ್ಲ ಮೊದಲನೇ ಮೊದಲನೇದಾಗಿ ಸ್ವಾಮಿಯನ್ನು ಈಗಾಗಲೇ ಕಂಡುಕೊಂಡಿದ್ದಾರೆ ಸ್ವಾಮಿಯನ್ನು ಕಂಡುಕೊಂಡು ಆತನು ಕರೆದಾಗ ಆತನ ಕರೆಗೆ ಓಗೊಟ್ಟು ಬಂದಂಥವರಾಗಿದ್ದಾರೆ ಇದರಿಂದ ನಮಗೆ ಈ ದಿವಸ ಏನು ಅರ್ಥ ಆಗ್ತದೆ ಏತಕ್ಕಾಗಿ ಈ ವಾಕ್ಯ ನಮಗೆ ಈ ಒಂದು ಉಪದೇಶವನ್ನು ಈ ಸಂದರ್ಭದಲ್ಲಿ ನಾವು ಕಾಣ್ತೇವೆ ಮೊದಲನೇದಾಗಿ ಪ್ರೇರೆ ಈ ದಿವಸದಲ್ಲಿ ನಮ್ಗೆ ಅನೇಕ ಪ್ರೊಫೆಷನ್ಗಳಿದೆ ಅನೇಕರು ಶಿಕ್ಷಕರಿದ್ದಾರೆ ಅನೇಕರು ಕಂಪ್ಯೂಟರ್ ಇಂಜಿನಿಯರ್ಸ್ ಇದ್ದಾರೆ ಅನೇಕರು ಬೇರೆ ಬೇರೆ ವೃತ್ತಿಗಳನ್ನು ಮಾಡುವಂಥವ್ರು ವೈದ್ಯರಿದ್ದಾರೆ ಮತ್ತು ಇನ್ನು ಇತರ ಎಲ್ಲ ಜನರು ಎಲ್ಲ ವೃತ್ತಿಗಳನ್ನು ಮಾಡುವಂಥ ಸಾವಿರಾರು ವೃತ್ತಿಗಳನ್ನು ಮಾಡುವಂಥ ಎಲ್ಲ ಜನರು ನಮ್ಮ ಸಭೆಗಳಲ್ಲಿದ್ದಾರೆ ನಮ್ಮ ಸಮಾಜದಲ್ಲಿ ಕ್ರೈಸ್ತರಾಗಿ ನಾವು ಜೀವನ ಮಾಡ್ತಾಯಿರ್ತೇವೆ ಆದರೆ ಇಲ್ಲಿ ನಾವು ನೋಡುವಾಗ ಇವರು ಸಹ ಅದೇ ಕೆಲಸಗಳನ್ನು ಮಾಡ್ತಾ ಆದರೆ ಯೇಸು ಸ್ವಾಮಿ ಇವರನ್ನೊಂದು ಸ್ಪೆಸಿಫಿಕ್ ಆಗಿ ಕರೆಯುವಂಥ ಉದ್ದೇಶ ನಾವು ನೋಡುವಾಗ ಈ ಬೆಸ್ತರನ್ನು ಕರೆಯುವಂಥ ಸಂದರ್ಭದಲ್ಲಿ ಆತನೇನು ಅಂತ ಹೇಳಿದ್ರೆ ನೀವು ಮನುಷ್ಯರನ್ನು ಹಿಡಿಯುವ ಬೆಸ್ತರಾಗಬೇಕು ನೀವು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತರಾಗಬೇಕು ಆದ ಕಾರಣ ನೀವು ನನ್ನ ಇಂದ ಬಂದರೆ ನಿಮ್ಮನ್ನು ಬೆಸ್ತರನ್ನಾಗಿ ಮಾಡುತ್ತೇನೆ ನಿಮ್ಮ ಪ್ರೊಫೆಷನ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಚೇಂಜ್ ಆಗುತ್ತೆ ಯಾವ ಚೇಂಜ್ ಅದು ಯಾವ ಬದಲಾವಣೆ ಬದಲಾವಣೆ ಏನು ಅಂತ ಹೇಳಿದ್ರೆ ನೀವು ಮೀನುಗಳನ್ನು ಹಿಡಿತಾ ಇದ್ರಿ ಅದರಿಂದ ನಿಮ್ಮ ವೃತ್ತಿ ನಿಮ್ಮ ಸಂಪತ್ತನ್ನು ಹೆಚ್ಚಿಸ್ಕೊಳ್ತಾ ಇದ್ರಿ ಈಗ ನೀವು ಮೀನುಗಳನ್ನು ಹಿಡಿಯುವುದಿಲ್ಲ ಬದಲಾಗಿ ಜನರನ್ನು ಹಿಡಿತೀರಿ ಮತ್ತು ದೇವರ ರಾಜ್ಯವನ್ನು ವೃದ್ಧಿ ಮಾಡುತ್ತೀರಿ ಸ ವೆರಿ ಕಾಸ್ಟ್ಲಿ ಕಾಲ್ ಅಥವಾ ಬಹಳ ಬೆಲೆಯುಳ್ಳ ಒಂದು ದೇವರ ಕರೆ ಅದಾಗಿರುತ್ತದೆ ಈ ದಿವಸವು ನಾವು ಇಂಥ ಕರೆಗಳನ್ನು ನಾವು ಗುರುಸಬೇಕು ನಾವು ಅನೇಕ ವೇ ವೃತ್ತಿಯಲ್ಲಿದ್ದರೂ ಸಹ ನಾವು ದೇವರನ್ನು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಪರಿಚಯ ಮಾಡುವಂಥ ಈ ಕಂಪ್ಯೂಟರ್ ಇಂಜಿನಿಯರಿಂಗ್ಗಳಾಗಿದ್ದೇವಾ ಅಥವಾ ನಾವು ಶಿಕ್ಷಕರಾಗಿದ್ದೇವಾ ಅಥವಾ ನಾವು ಡಾಕ್ಟರ್ಗಳಾಗಿದ್ದೇವೆ ಅಥವಾ ನಾವು ಬೇರೆ ಬೇರೆ ಆಫೀಸ್ಗಳಲ್ಲಿ ಬೇರೆ ಬೇರೆ ಕೆಲಸ ಮಾಡುವಂಥವರಾಗಿದ್ದೇವಾ ಮತ್ತು ಬೇರೆ ವೃತ್ತಿಗಳನ್ನು ಮಾಡುವಂಥವರಾಗಿ ದೇವರನ್ನು ಯೇಸು ಸ್ವಾಮಿಯನ್ನು ಪರಿಚಯ ಮಾಡ್ತೇವ ಅಂತಕ್ಕಂಥದ್ದನ್ನು ನಾವು ಮೊದಲಿಂದ ಮಾಡಬೇಕು ಪರಿಚಯ ಮಾಡುವುದು ಅಂತಕ್ಕಂಥ ಮಾತನ್ನು ಇಲ್ಲಿ ನಾವು ನೋಡುವಾಗ ಅದನ್ನು ಹೇಳ್ತಾ ಇದ್ದೇನೆ ನನ್ನ ಹಿಂದೆ ಬಂದಿರಿ ನಾನು ನಿಮ್ಮನ್ನು ಮನುಷ್ಯರ ನೀಡುವ ಒಬ್ಬ ಬೆಸರನ್ನಾಗಿ ಮಾಡ್ತಾರೆ ಹೇಳಿದ್ರೆ ನೀವು ಮನುಷ್ಯರನ್ನು ದೇವರ ರಾಜ್ಯಕ್ಕೆ ಪರಿಚಯ ಮಾಡಿಕೊಳ್ಳುವಂಥ ಬೆಸ್ತರಾಗುತ್ತೀರಿ ಆದ ಕಾರಣ ನಾವು ಈ ದಿವಸ ಬೆಸ್ತರಾಗಿ ಕರೆಯಲ್ಪಟ್ಟಿದ್ದೇವೆ ನಾವು ಕರೆಯಲ್ಪಟ್ಟಂಥ ಉದ್ದೇಶ ಯೇಸು ಸ್ವಾಮಿಯನ್ನು ಇತರರಿಗೆ ನಾವು ಪರಿಚಯ ಮಾಡುವಂಥ ಈ ಕಾರಣದಿಂದಾಗಿ ನೋಡಿ ಯಾವುದೇ ಸಂಘ ಸಂಸ್ಥೆ ಪ್ರಪಂಚದ ಪ್ರಾರಂಭದಿಂದ ಇದ್ದಂಥದ್ದು ಒಂದು ಈ ದಿವಸ ಇಲ್ಲ ಕಾರಣ ಅಂತ ಹೇಳಿದರೆ ದೇವರ ಸೇವೆ ಮತ್ತು ದೇವರ ರಾಜ್ಯ ಮತ್ತು ದೇವರ ಸಭೆ ಮಾತ್ರ ಈ ದಿವಸ ಉಳ್ಕೊಂಡಿದೆ ಕಾರಣ ಏನು ಹೇಳಿದರೆ ಸ್ವಾಮಿ ತಾನೇ ಅದನ್ನು ನಡೆಸುವಂಥ ದೇವರಾಗಿದ್ದಾನೆ ನಮಗೊಂದು ಆಶ್ಚರ್ಯ ಆಗ್ಬೋದು ಏನು ಈಗ ಬಂದಾಗ ನಮಗೆ ನಮ್ಮ ಮುಂದಿನ ಜೀವನ ಏನು ನಮ್ಮ ಕುಟುಂಬದ ಜೀವನ ಇದೆಲ್ಲ ಆಗ್ಬೋದು ಆದರೆ ಆತನು ವೃತ್ತಿಯನ್ನು ಆತನು ಮುಖ್ಯವಾಗಿ ಆತನು ಉದ್ದೇಶಿಸಿ ಹೇಳ್ತಾ ಇದ್ದಾನೆ ವೃತ್ತಿಯ ಜೊತೆಯಲ್ಲಿ ನಮ್ಮ ಆದ್ಯತೆಗಳನ್ನು ಆತನು ಹೇಳ್ತಾ ಇದ್ದಾನೆ ಈ ಸ್ಟಾಕಿಂಗ್ ಅಬೌಟ್ ಆಫ್ ಪ್ರಯಾರಿಟೀಸ್ ನಮ್ಮ ಪ್ರಯಾರಿಟಿಗಳೇನು ದೇವರು ನಿಮಗೆಲ್ಲವನ್ನು ಕೊಡ್ತಾನೆ ಈಗ ಪೌಲನ್ನು ನಾವು ನೀವು ನೋಡೋದಾದರೆ ಆತನ ಟೆಂಟ್ ಮೇಕಿಂಗ್ ಮಿನಿಸ್ಟ್ರಿ ಅಥವಾ ಆತನ ಗುಡಾರಗಳನ್ನು ಮಾಡುವಂಥ ಒಬ್ಬ ಸೇವಕನಾಗಿ ತನ್ನ ಸೇವೆಯನ್ನು ಪ್ರಾರಂಭ ಮಾಡ್ತಾನೆ ಸೇವೆಯನ್ನು ಮಾಡ್ತಾನೆ ಹೀಗಾಗಿ ಸ್ವಾಮಿ ಕರೆಯುವಂಥ ಆ ಒಂದು ಕ್ಯಾಟಗರಿ ಏನಿದೆ ಆ ಕ್ಯಾಟಗರಿಯಲ್ಲಿ ತನ್ನದೇ ಆದಂಥ ಒಂದು ವೈವಿಧ್ಯತೆ ಇದೆ ಮತ್ತು ತನ್ನದೇ ಆದಂಥ ರೀತಿಯಲ್ಲಿ ಸ್ವಾಮಿ ಅದನ್ನು ನಡೆಸುವಂಥ ದೇವರು ಸಹ ಆಗಿರ್ತಾರೆ ಅದ ಕಾರಣ ಬಂದಂತೆ ಎಲ್ಲರೂ ಸಹ ಪೌಲ್ ರೀತಿಯಲ್ಲಿ ಅಥವಾ ಶಿಷ್ಯರ ರೀತಿಯಲ್ಲಿ ಆಗುವಂಥ ಒಂದು ಪ್ರಮೇಯ ಇರ್ಬೋದು ಆದರೆ ನಾವು ಎಲ್ಲಿ ಸೇವೆಯನ್ನು ಮಾಡ್ತೇವೆ ಎಲ್ಲಿ ಕೆಲಸಗಳನ್ನು ಮಾಡ್ತೇವೆ ಸ್ವಾಮಿ ನಮ್ಮನ್ನು ಅಲ್ಲಿ ಕೂಗ್ತಾ ಇರ್ತಾನೆ ಆ ಸೇವೆಗಾಗಿ ನಮ್ಮನ್ನು ಕರೆದಿರ್ತಾನೆ ಆ ಸೇವೆಯನ್ನು ನಾವು ಮಾಡಿ ನಮ್ಮ ವೃತ್ತಿಗಳನ್ನು ನಮ್ಮ ಜೀವನದ ಕಾರ್ಯಗಳನ್ನು ನಾವು ಮಾಡುವಂಥದ್ದು ಈ ದಿವಸಗಳಲ್ಲಿ ಎಷ್ಟೋ ಅಗತ್ಯವಾಗಿದೆ ಆದ ಕಾರಣ ಸಭೆ ಈ ಎಲ್ಲ ಜನರಿಂದ ಕೂಡಿದಂಥ ಒಂದು ದೊಡ್ಡ ಒಂದು ಗಲೀಲಾಯ ಸಮುದ್ರ ಆಗಿದೆ ಈ ಗಲೀಲಾಯ ಸಮುದ್ರದಲ್ಲಿ ಎಲ್ಲ ಮೀನುಗಳಿರ್ತವೆ ಎಲ್ಲ ಬೆಸ್ತರಿರ್ತಾರೆ ಇವೆಲ್ಲವನ್ನು ಸ್ವಾಮಿ ನಡೆಸುವಂಥ ದೇವರಾಗಿದ್ದಾನೆ ಅದರಿಂದ ಪ್ರಿಯರೇ ಈ ಗಲೀಲಾಯ ಸೀಮೆಯ ಈ ವಿಚಾರದಲ್ಲಿ ನಾವು ನೋಡುವಾಗ ಮೀನು ಅಥವಾ ಮೀನುಗಾರರನ್ನು ಬಹಳ ಮುಖ್ಯವಾದಂಥ ಪಾತ್ರವನ್ನು ವಹಿಸುತ್ತಾರೆ ಆದ ಕಾರಣ ಆದಿ ಸಭೆಯಲ್ಲಿ ಕ್ರೈಸ್ತರ ಚಿಹ್ನೆ ಯಾವುದು ಅಂತ ಹೇಳಿದ್ರೆ ಮೀನಿನ ಚಿಹ್ನೆ ಇಕ್ತೋಸ್ ಅಂತ ಕರೀತಾರೆ ಅದನ್ನು ಗ್ರೀಕ್ ಭಾಷೆ ಇತ್ತಾಸ ಅಂದರೆ ಮೀನಿನ ಚಿಹ್ನೆಯ ಮೂಲಕವಾಗಿ ಅವರು ತಾವು ಕ್ರೈಸ್ತರು ಕ್ರೈಸ್ತ ವಿಶ್ವಾಸಿಗಳು ಅಂತ ಹೇಳಿ ಆ ಮೀನಿನ ಚಿಹ್ನೆಯನ್ನು ಹಾಕಿ ಅವರು ಹೇಳ್ತಾಯಿದ್ರು ಅವರು ಕ್ರಾಸನ್ನು ಹಾಕಿದರೆ ಅವರು ನೆಡಿದಾಕ್ತಾಯಿದ್ರು ಕ್ರಾಸ್ ಅಂದರೆ ಯೇಸು ಸ್ವಾಮಿ ಅಂತ ಗೊತ್ತು ಅವರಿಗೆ ಅದ ಕಾರಣ ಮೀನನ್ನು ಅವರು ಚಿಹ್ನೆಯಾಗಿ ಉಪಯೋಗಿಸಿಕೊಳ್ತಾ ಇದ್ರು ಅವರು ಸಂಕಟದ ಕಾಲದ ಸಂದರ್ಭದಲ್ಲಿ ರೋಮ್ ಮತ್ತು ಇತರ ಸಂದರ್ಭದ ಕಾಲದಲ್ಲಿ ಈ ಮೀನಿನ ಚಿಹ್ನೆಯನ್ನು ಹಾಕಿ ಅವ್ರೇನು ಮಾಡ್ತಾಯಿದ್ರು ನಾವು ಕ್ರೈಸ್ತರು ಎಂಬುದಾಗಿ ಹೇಳ್ಕೊಳ್ತಾ ಇದ್ರು ಕೆಲವು ಈ ಈ ಸ್ಟಿಕ್ಕರ್ಗಳನ್ನು ಹಾಕಿರ್ಬೋದು ನೀವು ನೋಡಿರ್ಬೋದು ಮೀನುಗಳ ಸ್ಟಿಕ್ಕರ್ಗಳನ್ನು ಹಾಕಿರೋ ಅಂದರೆ ಅವರು ಕ್ರೈಸ್ತರು ಅದು ಅಂತಕ್ಕಂಥ ಒಂದು ವಿಶೇಷವಾದಂಥ ಒಂದು ಚಿಹ್ನೆಯನ್ನು ಹೇಳುವಂಥದ್ದು ಅದಾಗಿರುತ್ತದೆ ಈ ಯೋಹನ ಮತ್ತು ಯಾಕೋಬರನ್ನು ನಾವು ನೋಡುವಾಗ ಅವರು ತಮ್ಮ ತಂದೆಯನ್ನು ಸಹ ಬಿಟ್ಟು ಹೋಗ್ತಾರೆ ಯೇಸು ಸ್ವಾಮಿ ಅದನ್ನೇ ಸ್ಪಷ್ಟವಾಗಿ ಹೇಳ್ತಾನೆ ಹೇಳುವಂಥದ್ದು ನೀವು ಇವರಿಗಿಂತ ಹೆಚ್ಚಾಗಿ ನನ್ನನ್ನು ಪ್ರೀತಿಸುತ್ತೀರ ಹಾಗೆ ನಾವು ನಡೆದುಕೊಳ್ಳುವುದಾದರೆ ವಿಶೇಷ ಆಶೀರ್ವಾದ ಇದೇ ವೋಹಾನನ್ನು ಮುಂದೆ ನಾವು ನೋಡ್ತೇವೆ ಒಂದು ವೇಳೆ ಯೋಹಾನನು ಸ್ವಾಮಿಗೆ ಸಂಬಂಧಪಟ್ಟಂಥ ಒಬ್ಬ ಯೋಹಾನ ಆಗಿದ್ದನು ಆತನ ಸಂಬಂಧಿಯಾಗಿದ್ದನು ಆದರೂ ಸಹ ಆತನು ಆತನೂ ಸಹ ಆತನು ಕರೆಯಲ್ಪಡುತ್ತಾ ಆತನು ದೇವರ ಹಿಂದೆ ಹೋಗುವುದನ್ನು ನಾವು ಕಾಣ್ತೇವೆ ಆದ ಕಾರಣ ಇಲ್ಲಿ ನಾವು ನೆಕ್ಸ್ಟ್ ನೋಡುವಂಥ ಸಂದರ್ಭ ನಾಲ್ಕನೇ ಧ್ಯೇಯ ಹತ್ತೊಂಬತ್ತು ಮತ್ತು ಇಪ್ಪತ್ತು ಇಲ್ಲಿ ಈತನು ದೇವರ ರಾಜ್ಯವನ್ನು ಪ್ರೀಚ್ ಮಾಡ್ತಾಯಿದ್ದಾನೆ ಸ್ವಾಮಿ ಕರ್ತನ ಅಂತ ಸ್ವಾಮಿ ಈ ಮೆಸೇಜಲ್ಲಿ ಏನೇನಿದೆ ಸ್ವಾಮಿಯ ಈ ಸಂದೇಶದಲ್ಲಿ ಏನಿದೆ ಆತನು ಅನ್ನೆಸರಿ ಆರ್ಗ್ಯುಮೆಂಟನ್ನು ಮಾಡ್ತಾ ಇರಲಿಲ್ಲ ಅನ್ನೆಸರಿ ಆರ್ಗ್ಯುಮೆಂಟ್ ಇಲ್ಲ ಆತನು ಹೇಳುವಂಥ ಮಾತುಗಳು ಬಹಳ ನೇರವಾದಂಥ ಮಾತು ನೇರ ನುಡಿಯಿಂದ ಆತನು ಜನರನ್ನು ಆತನು ಇದ್ದ ಮತ್ತು ಅವರ ಬಾಳ್ವಿಕೆ ಅಥವಾ ಜೀವನವನ್ನು ಬದಲಾಯಿಸುವಂಥ ವಿಚಾರಗಳನ್ನು ದೇವರ ರಾಜ್ಯದ ಕುರಿತಾಗಿ ಆತನು ಹೇಳ್ತಾ ಇದ್ದ ಇಲ್ಲಿ ನಾವು ನೋಡುವಂಥ ವಿಚಾರ ಮೂರು ವಿಚಾರಗಳನ್ನು ನಾವು ನೋಡ್ತೇವೆ ಯೇಸು ಸ್ವಾಮಿ ಬೋಧನೆ ಮಾಡ್ತಾಯಿದ್ದ ಅಥವಾ ಪ್ರೀಚಿಂಗ್ ಮಾಡ್ತಾಯಿದ್ದ ಅಥವಾ ಸು ಅವರಿಗೆ ಜನಗಳ ವಾಕ್ಯಗಳನ್ನು ಹೇಳ್ತಾ ಇದ್ದ ಅದು ಅದು ಮಾತ್ರ ಅಲ್ಲ ಆತನು ಇಲ್ಲಿ ಸಂಪೂರ್ಣವಾಗಿ ಅವರನ್ನು ಸ್ವಸ್ಥ ಮಾಡ್ತಾ ಇದ್ದ ಈ ಮೂರು ವಿಚಾರಗಳನ್ನು ನಾವು ನೋಡ್ತೇವೆ ಈ ಟೀಚಿಂಗ್ ಅಥವಾ ಬೋಧನೆಯ ವಿಶೇಷತೆಯನ್ನು ನಾವು ನೋಡುವ ಆತನನ್ನು ಬೋಧಕರೇ ಎಂಬುದಾಗಿ ಕರಿತಾಯಿದ್ರು ಪ್ರಸಂಗಿ ಅಂತ ಯಾರೂ ಕರಿತಾ ಇರಲಿಲ್ಲ ಬೋಧಕರೇ ಬೋಧಕನೇ ಎಂಬುದಾಗಿ ಕರಿತಾಯಿದ್ರು ಗುರು ಎಂಬುದಾಗಿ ಕರಿತಾಯಿದ್ರು ಆದ ಕಾರಣ ನಾನು ಈಗಾಗಲೇ ಹೇಳಿದಾಗೆ ಈ ಈ ಸಭಾ ಮಂದಿರಗಳೇನಿದ್ವು ಪ್ರತಿ ಹತ್ತು ಇಸ್ರೇಲ್ ಕುಟುಂಬಗಳಿಗೆ ಒಂದೊಂದು ಸಭಾ ಮಂದಿರ ಇರ್ತಾಯಿದ್ವು ಹತ್ತು ಇಸ್ರೇಲ್ ಕುಟುಂಬ ಅಂದರೆ ಭಾಳ ದೊಡ್ಡ ಕುಟುಂಬ ಅದು ಒಂದು ಕುಟುಂಬದಲ್ಲಿ ಆ ಒಂದು ಇದ್ದಾರೆ ಅಂತ ಹೇಳಿದ್ರೆ ಈ ಹತ್ತು ಹತ್ತು ಕುಟುಂಬಗಳು ಅಂತ ಹೇಳಿದ್ರೆ ಅವ್ರು ಸುಮಾರು ಒಂದು ಐವತ್ತರವತ್ತು ಫ್ಯಾಮಿಲಿಗಳು ಇರ್ತಾಯಿದ್ವು ನಮ್ಮಗೆ ನ್ಯೂಕ್ಲಿಯಸ್ ಫ್ಯಾಮಿಲಿ ಅಲ್ಲ ಗಂಡ ಹೆಂಡ್ತಿ ಒಂದು ಮಗು ಅಲ್ಲ ಆಗಿನ ಕಾಲದಲ್ಲಿ ಇಸ್ರೇಲಿನ ಆ ಕುಟುಂಬಗಳನ್ನು ನೀವು ನೋಡುವಾಗ ಸುಮಾರು ಒಂದು ಹತ್ತು ಹದಿನೈದು ಜನ ಮಕ್ಕಳು ಅವರಿದ್ದು ಯೇಸುಸ್ವಾಮಿ ಆ ಕುಟುಂಬವೇ ನೀವು ನೋಡುವಾಗ ತಂದೆ ತಾಯಿ ಆತನಿಗೆ ಸಂಬಂಧಪಟ್ಟ ಒಂದು ಸುಮಾರು ಜನ ಇರ್ತದೆ ಪೇತನಿಗೆ ಸಂಬಂಧಪಟ್ಟಂಥವರು ಅವರ ಅತ್ತೆ ಅವರ ಮಾವ ಅವ್ರನ್ನೆಲ್ಲ ಸೇರಿಸಿದ್ರೆ ಅವರೇ ಒಂದು ಅರವತ್ತೆಪ್ಪತ್ತು ಜನ ಇರ್ತಾರೆ ಇಂಥ ಒಂದು ಹತ್ತು ಜನದ ಕುಟುಂಬ ಏನಿತ್ತು ಅದು ಒಂದು ಸಭಾ ಮಂದಿರಕ್ಕೆ ಸೀಮಿತವಾಗ್ತಾಯಿತ್ತು ಸೊ ಹೀಗಾಗಿ ಆ ಸಭಾಮಂದಿರಗಳಿಗೆ ಸ್ವಾಮಿಯನ್ನು ಸತತವಾಗಿ ಕರಿತಾಯಿದ್ದೆವು ವಿ ವಾಸ್ ಆಲ್ಸೋ ಎ ಪ್ರೀಚರ್ ಇಸ್ ಆಲ್ಸೋ ಎ ಹೀಲರ್ ಆದ ಕಾರಣ ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದ ಮತ್ತು ಪ್ರಸಂಗ ಮಾಡುವಂಥ ಗುರುವಾಗಿದ್ದ ಈ ಕಾರಣದಿಂದಾಗಿ ಸ್ವಾಮಿಯನ್ನು ಕರೆದಂಥ ಆ ಎಲ್ಲ ಮಂದಿರಗಳು ಎಲ್ಲ ಮಂದಿರಗಳನ್ನು ಆತನು ಒಂದು ರೀತಿಯಲ್ಲಿ ಫಿನಿಷ್ ಮಾಡಿದ್ದಾನೆ ಸಬ್ಬತ್ತಿನ ದಿವಸ ಅಂದರೆ ಶನಿವಾರದ ದಿವಸ ಈ ಸಭೆಗಳು ನಡೀತಾ ಇದ್ದವು ಈ ಮಂದಿರಗಳು ದೇವರ ವಾಕ್ಯಗಳಿಂದ ಆರಾಧನೆಗಳಿಂದ ಕೂಡಿದಂಥ ದೇವಾಲಯಗಳಾಗ್ತಾಯಿದ್ದವು ಮತ್ತು ಬೇರೆ ಇತರ ದಿವಸದಲ್ಲಿ ಇದೇ ಮಂದಿರಗಳು ಶಾಲೆಗಳಾಗಿ ಯಹುದ್ಯ ಮಕ್ಕಳಿಗೆ ಬೋಧನೆಯನ್ನು ಮಾಡುವಂಥ ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಶಾಲೆಗಳಾಗಿ ಅವು ಪರಿವರ್ತನೆ ಇದ್ದವು ಆದ ಕಾರಣ ಈ ಚರ್ಚಿನ ಮೂಲ ಉದ್ದೇಶಗಳನ್ನು ನಾವು ಇಲ್ಲಿ ಕಾಣ್ತೇವೆ ಅದಕ್ಕೆ ಒಬ್ಬ ಅಡ್ಮಿನಿಸ್ಟ್ರೇಟರ್ ಇರ್ತಾ ಇದ್ದ ಮಂದಿರದ ಒಬ್ಬ ಅಧಿಕಾರಿ ಎಂಬುದಾಗಿ ಎಂಬುದಾಗಿರ್ತಾಯಿದ್ದ ಆ ಅಧಿಕಾರಿ ಏನು ಮಾಡ್ತಾ ಇದ್ದ ಅಂತ ಹೇಳಿದರೆ ಯಾರ್ಯಾರು ರಬ್ಬಿಗಳಿದ್ದಾರೆ ಯಾರ್ಯಾರು ಗುರುಗಳಿದ್ದಾರೆ ಆ ಗುರುಗಳನ್ನು ಆತನು ಕರೆಸ್ತಾ ಇದ್ದ ಶನಿವಾರ ಸಬ್ಬತ್ತಿನ ಆರಾಧನೆಗೆ ಯಹುದ್ಯರ ಆರಾಧನೆಗೆ ಅವರನ್ನು ಕರೆಸಿ ವಾಕ್ಯಗಳನ್ನು ಬೋಧನೆ ಮಾಡುವಂತೆ ದೇವರ ಸಂದೇಶಗಳನ್ನು ಹೇಳುವಂತೆ ಆತನು ಅವರನ್ನು ನೇಮಿಸಿಕೊಳ್ಳುತ್ತಾ ಇದ್ದ ಈ ಸಂದರ್ಭದಲ್ಲಿ ಸ್ವಾಮಿ ಬಹಳ ಬೇಡಿಕೆ ಉಳ್ಳುವಂಥ ಒಬ್ಬ ದೇವರ ಸೇವಕನಾಗಿ ಕಂಡು ಬರ್ತಾನೆ ಭಾಳ ಬೇಡಿಕೆ ಉಳ್ಳಂಥ ಈ ದಿವಸಗಳು ನಮ್ಮನ್ನು ನೋಡುವಾಗ ಪ್ರೇರೆ ಅನೇಕ ಸಭಾಪಾಲಕರಿಗೆ ಜನರು ಕರೆಯೋದೇ ಇಲ್ಲ ಅವ್ರದ್ದು ತಪ್ಪಿರುತ್ತೆ ಕರೆಯೋರುದು ತಪ್ಪಿರುತ್ತೆ ಕರೀ ಕರೆಸ್ಕೊಳ್ಳೋದ್ರದ್ದು ತಪ್ಪಿರುತ್ತೆ ಅದ ಕಾರಣ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಮಾಡಲೇನೆ ಎಂಬುದಾಗಿ ಹೇಳುವಾಗ ಆತನ ಸದಾಕಾಲ ದೇವರ ವಾಕ್ಯವನ್ನು ಪ್ರಸಂಗ ಮಾಡುವಂಥ ಒಬ್ಬ ವಿಶೇಷ ದೇವರ ಸೇವಕನಾಗಿದ್ದ ಆತ ನಾನೇ ದೇವರ ವಾಕ್ಯ ಆಗಿ ಬಂದಿದ್ದೇನೆ ಆದ ಕಾರಣ ಜನ ಕೇಳಿದ್ರೆ ಕೇಳಿ ಬಿಟ್ಟರೆ ಬಿಡಲಿ ಅಲ್ಲ ಆತನೇನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಅವರು ಕೇಳಲಿ ಬಿಡಲಿ ಆ ವಾಕ್ಯಗಳನ್ನು ಅವರು ಅದು ಆತನ ಅವರು ಅವರು ಕೇಳುವಂತೆ ಆತನು ಮಾಡ್ತಾ ಇದ್ದ ದೇವರ ಕಡೆಗೆ ಅವರು ಆಕರ್ಷಿತರಾಗುವಂತೆ ದೇವರ ವಾಕ್ಯಗಳನ್ನು ತಿಳಿದುಕೊಳ್ಳುವಂತೆ ಅವರು ಆ ಸಭಾಮಂದಿರಗಳಲ್ಲಿ ಆತನ ಕರೆದಾಗ ವಿಶೇಷವಾದಂಥ ರೀತಿಯಲ್ಲಿ ಆತನನ್ನು ಅವರನ್ನು ನಡೆಸ್ತಾ ಇದ್ದ ಎರಡಾಗ್ತಾಯಿತ್ತು ಒಂದು ಆತನ ಪ್ರಸಂಗಗಳನ್ನು ಕೇಳಿ ಈತನ ಮಹಾಪುರುಷ ಒಬ್ಬ ಮ ದೇವ ಮೆಸ್ಸಿಯನ್ ಎಂಬುದಾಗಿ ಹೇಳ್ತಾಯಿದ್ರು ಇಲ್ಲಾಂದರೆ ಈತನು ಸರಿ ಇಲ್ಲ ಅಂತೇಳಿ ಆತನನ್ನು ಓಡಿಸ್ತಾಯಿದ್ರು ರಿಯಾಕ್ಷನ್ ನೋಡಿ ದೇವರ ವಾಕ್ಯದ ರಿಯಾಕ್ಷನನ್ನು ನಾವು ನೋಡುವಾಗ ಒಂದು ಕಡೆ ದೇವರನ್ನು ಸ್ವೀಕರಿಸುವಂಥ ಜನರು ಇರ್ತಾಯಿದ್ರು ಮತ್ತೊಂದು ಕಡೆ ಈತನನ್ನು ತಿರಸ್ಕರಿಸಿದಂಥ ದೇವರು ಜನರು ಸಹ ಇದ್ದಂಥದ್ದನ್ನು ನಾವು ಕಾಣ್ತೇವೆ ಅದ ಕಾರಣ ಎರ್ಸಲೇಮ್ನಲ್ಲಿ ಅತೀ ಬುದ್ಧಿವಂತ ಜನರಿದ್ದ ಕಾರಣ ದೇವರ ವಾಕ್ಯವನ್ನು ತಿಳಿದಂಥ ಜನ ಇದ್ದಂಥ ಕಾರಣ ಸೈತಾನ ಅಲ್ಲೂ ಸಹ ಕೆಲಸ ಮಾಡಿದ ಎಂಬುದಾಗಿ ನಾವು ಕಾಣ್ತೇವೆ ಆದ ಕಾರಣ ದೇವರ ವಾಕ್ಯಗಳನ್ನು ಮುಂದೆ ನಾವು ನೋಡಿದ್ರು ಐದನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಧನ್ಯತೆಯನ್ನು ಕುರಿತು ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಎಂಬುದಾಗಿ ಹೋದವಾರದ ಪ್ರಸಂಗದ ಮಾತುಗಳು ಆತ್ಮದಲ್ಲಿ ಬಡವರಾಗಿರುವ ಆದ ಕಾರಣ ಸ್ವಾಮಿಯಲ್ಲಿ ಆತ್ಮದಲ್ಲಿ ಬಡವರಾಗಿರುವಂಥ ಜನರ ಮಧ್ಯದಲ್ಲಿ ಆತನ ಸೇವೆ ಮಾಡ್ತಾ ಇದ್ದಾನೆ ಅಂತ ಈ ವಿಶೇಷವಾದಂಥ ಈ ಸಂದರ್ಭದಲ್ಲಿ ಈತನು ಮುಂದಿನ ವಾಕ್ಯಗಳನ್ನು ನಾವು ನೋಡುವಾಗ ಇಲ್ಲಿ ಆತನ ಒಂದು ಶಕ್ತಿಯುತವಾದಂಥ ಸೇವೆ ಕಾರ್ಯ ನಡೀತಾ ಇದೆ ಮತ್ತು ಜೇ ದೇವರು ಈ ಆತನು ಮಾಡಿದಂಥ ಬೋಧನೆ ಏನಿದೆ ಇದು ಸಮಗ್ರವಾಗಿ ಸಮಗ್ರವಾಗಿ ಆತನು ನಡೆಸಿದಂಥ ಅದ್ಭುತ ಕಾರ್ಯಗಳನ್ನು ಸಹ ಹೇಳ್ತವೆ ಈ ವಾಸ್ ಅ ಪ್ರೀಚರ್ ಈ ವಾಸ್ ಎ ಟೀಚರ್ ಆ್ಯಂಡ್ ಈ ವಾಸ್ ಆಲ್ಸೋ ಎ ಹೀಲರ್ ಮತ್ತು ಜನರ ಅಗತ್ಯತೆಗಳನ್ನು ಪೂರೈಸುವಂಥ ಒಬ್ಬ ದೇವರಾಗಿದೆ ಆದ ಕಾರಣ ಆತನು ಏನು ಹೇಳಿದ್ದಾನೆ ದೇವ್ರ ರಾಜ್ಯದ ಕುರಿತಾಗಿ ಏನು ಹೇಳಿದ್ದಾನೆ ದೇವ್ರ ರಾಜ್ಯದಲ್ಲಿ ಇದಾಗುವಂಥದ್ದು ಟೀಚಿಂಗ್ ಪ್ರೀಚಿಂಗ್ ಮತ್ತು ಹೀಲಿಂಗ್ ಹೀಲಿಂಗ್ ಅಂತ ಹೇಳಿದ್ರೆ ಸ್ವಸ್ಥತೆ ಅಂತಕ್ಕಂಥ ಸಂಪೂರ್ಣತೆಯನ್ನು ತರುವಂಥದ್ದು ಬರೀ ಒಂದು ಕಾಯಿಲೆ ಬಂತು ವಾಸಿ ಆಯಿತು ಏನೋ ತೊಗೊಂಡೆ ಕಾಯಿಲೆ ಕಾಯಿಲೆ ಆಯಿತು ಅಲ್ಲ ಪರಿಪೂರ್ಣವಾದಂಥ ಒಂದು ಆರೋಗ್ಯ ದೈಹಿಕವಾದಂಥ ಒಂದು ಆರೋಗ್ಯ ಮಾನಸಿಕವಾದಂಥ ಒಂದು ಆರೋಗ್ಯ ಮತ್ತು ಸಾಮಾಜಿಕವಾದ ಒಂದು ಆರೋಗ್ಯ ಧಾರ್ಮಿಕವಾದಂಥ ಒಂದು ಆರೋಗ್ಯ ಭಾವನೆಗಳಿಂದ ಉತ್ತಮವಾಗಿರುವಂಥ ಒಂದು ಆರೋಗ್ಯ ಈ ಸಂಪೂರ್ಣತೆಯ ಆರೋಗ್ಯವನ್ನು ಕೊಡ್ತಕ್ಕಂಥ ಹೋಲಿಸ್ಟಿಕ್ ಹೀಲಿಂಗ್ ಅಂತ ಏನು ಕರಿತೇವೆ ಅದು ಶಾಂತಿಯನ್ನು ಸಮೃದ್ಧಿಯನ್ನು ಕಡೆಗೆ ನಡೆಸುವಂಥದ್ದಾಗಿದೆ ಪೇತನ ಅತೆಯನ್ನು ಆತನು ಸ್ವಸ್ಥ ಮಾಡಿದಂಥ ಸಂದರ್ಭದಲ್ಲಿ ಆಕೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಬದಲಾಗಿ ಇಮಿಡಿಯೇಟಾಗಿ ಅಂದರೆ ಅದೇ ಸಂದರ್ಭದಲ್ಲಿ ಆಕೆ ಸಿದ್ಧವಾಗ್ತಾಳೆ ಏನಕ್ಕೆ ಸೇವೆಗೆ ಸಿದ್ಧವಾಗ್ತಾಳೆ ಬಂದಂಥವ್ರನ್ನು ಆಕೆ ಉಪಚರಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಶಿ ವಾಸ್ ಆಲ್ಸೋ ಎನ್ ಓಲ್ಡ್ ಏಜ್ಡ್ ವುಮನ್ ಆಕೆಗೆ ಏನು ಕಾಯಿಲೆ ಇತ್ತು ನಮಗೆ ಗೊತ್ತಿಲ್ಲ ಜ್ವರ ಅಂತ ಹೇಳ್ತದೆ ಜ್ವರ ಆಕೆ ಬಿಟ್ಟ ನಂತರ ಆಕೆ ದೇವರ ಸೇವೆಯನ್ನು ಪ್ರಾರಂಭ ಮಾಡ್ತಾರೆ ಇಮಿಡಿಯೇಟಾಗಿ ಆದ ಕಾರಣ ಈ ಸ್ವಸ್ಥತೆ ಆದಂಥವರು ದೇವರ ವಾಕ್ಯದ ಮೂಲಕ ಸ್ವಸ್ಥತೆಯನ್ನು ಹೊಂದಿದಂಥವರು ಅಥವಾ ತಮ್ಮ ಕಾಯಿಲೆಗಳನ್ನು ವಾಸಿ ಮಾಡಿಕೊಂಡಂಥವರು ಅವರು ಇಮಿಡಿಯೇಟಾಗಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಪೂರ್ಣವಾದಂಥ ಶಕ್ತಿಯನ್ನು ಪಡೆದವರಾಗಿ ದೇವ್ರ ರಾಜ್ಯದ ಶಕ್ತಿಯಿಂದ ಅವರು ವಿಟ್ನೆಸ್ ಕೊಡ್ತಾರೆ ಇಲ್ಲಾಂದರೆ ತಮ್ಮ ಸೇವೆಯನ್ನು ಆಗಲಿನಿಂದಲೇ ಪ್ರಾರಂಭ ಮಾಡ್ತಾರೆ ಇದು ಒಂದು ವಿಶೇಷವಾದದ್ದು ಅದಕ್ಕ ಸ್ವಾಮಿ ಈ ಬೆಸ್ತರನ್ನು ತನ್ನ ಕರೆದಂಥ ಸಂದರ್ಭದಲ್ಲಿ ಒಂದು ವೇಳೆ ಅವರೂ ಸಹ ಲವ್ ಇಲ್ಲದೆ ಇಲ್ಲದೇ ಇರತಕ್ಕಂಥ ಒಂದು ಬೆಸ್ತರಾಗಿರ್ಬೋದು ಕಷ್ಟಪಡುವಂಥ ಅವೆ ಬೆಸ್ತರಾಗಿರ್ಬೋದು ಆದರೆ ಈಗ ಹೊರಗಡೆ ಬಂದಾಗ ಅವ್ರಿಗೀಗ ಸಂಪೂರ್ಣವಾದಂಥ ದೇವರ ಕಾರ್ಯಗಳು ಮಾಡಲಿಕ್ಕಾಗುವಂತೆ ನಾವು ನೋಡ್ತೇವೆ ಇಲ್ಲಿ ಹತ್ತು ನಗರಗಳಿದ್ದು ಡೆಕಾ ಪೊಲೀಸ್ ಎಂಬುದಾಗಿ ಕರಿತೇವೆ ಈ ಡೆಕಾ ಪೊಲೀಸ್ಗಳು ಅಥವಾ ಈ ನಗರಗಳೇನಿದ್ದಾವೆ ಪೊಲೀಸ್ ಅಂತ ಹೇಳಿದ್ರೆ ಪೋಲಿ ಅಥವಾ ನಮ್ಮ ದೊಡ್ಡ ದೊಡ್ಡ ನಗರಗಳನ್ನು ಪೊಲೀಸ್ ಅಂತ ಕರಿತೇವೆ ಅಂದರೆ ನಗರಗಳು ಅದು ವಿಶೇಷವಾಗಿ ನಗರಗಳನ್ನು ಇಲ್ಲಿ ಹತ್ತು ಡೆಕಾ ಅಂದರೆ ಹತ್ತು ಪೋ ನಗರಗಳು ಅಥವಾ ಹತ್ತು ಊರುಗಳಿದ್ದಂಥ ಈ ಜಾಗವು ಇದು ಸಿ ಆಫ್ ಗ್ಯಾಲರಿ ಅದು ಇದು ಈಸ್ಟ್ ಅಥವಾ ಈ ದ ಇರುವಂಥ ಭಾಗದಲ್ಲಿ ನಾವು ನೋಡುವಾಗ ಅಲ್ಲಿ ಯಹೂದ್ಯರು ಇದ್ದರು ಮತ್ತು ಅನ್ಯರು ಇದ್ದರು ಈ ಯಹೂದ್ಯರು ಮತ್ತು ಅನ್ಯರು ಸೇರಿ ಯಹೂದ್ಯರಿಗೂ ಬೆಳಕಿರಲಿಲ್ಲ ಅನ್ಯರಿಗೂ ಬೆಳಕಿರಲಿಲ್ಲ ಇರಲಿಲ್ಲ ಯಹೂದ್ಯರಿಗೂ ಸ್ವಸ್ಥತೆ ಇರಲಿಲ್ಲ ಅನ್ಯರಿಗೂ ಸ್ವಸ್ಥತೆ ಇರಲಿಲ್ಲ ಯಹೂದ್ಯರಿಗೂ ದೇವರ ವಾಕ್ಯ ಕಾಣಲಿಲ್ಲ ಅನ್ಯರಿಗೂ ದೇವರ ವಾಕ್ಯ ಕಾಣಲಿಲ್ಲ ಯಹೂದ್ಯರಿಗೂ ದೇವರ ಒಂದು ಸೇವೆ ಅಲ್ಲಿ ಕಾಣ ಕಾಣದ ಇರುವಂಥ ಭಾಗ ಆಗಿತ್ತು ಜಂಟ ಇಲ್ಸ್ ಅಥವಾ ಅನ್ಯರಿಗೂ ದೇವರ ವಾಕ್ಯ ಕಾಣದೇ ಇರುವಂಥ ಒಂದು ಕತ್ತಲು ಪ್ರದೇಶ ಆಗಿತ್ತು ಆದರೆ ಸ್ವಾಮಿ ಇಲ್ಲಿ ತನ್ನ ಸೇವೆಯ ಮೂಲಕವಾಗಿ ದೇವರ ರಾಜ್ಯದ ಮೂಲಕವಾಗಿ ಬೆಳಕನ್ನು ತರ್ತಾನೆ ಆದ ಕಾರಣ ಈ ಮತಾಯ್ನ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹನ್ನೆರಡನೇ ವರ್ಷದಿಂದ ಕೊನೆಯ ಭಾಗವರಿಗೆ ನೀವು ನೋಡುವಾಗ ಇದು ಬಹಳ ಮುಖ್ಯವಾದಂಥ ಅಂಶಗಳನ್ನು ಹೊಂದಿದಂಥ ಒಂದು ಕಾರ್ಯ ಇದಾಗಿರುತ್ತದೆ ಆದ ಕಾರಣ ಇವುಗಳನ್ನು ನಾವು ಧ್ಯಾನ ಮಾಡೋಣ ಮತ್ತು ಇವುಗಳಿಗಾಗಿ ನಾವು ವಿಶೇಷವಾದಂಥ ಸ್ತೋತ್ರವನ್ನು ದೇವರಿಗೆ ನಾವು ಸರ್ ಅರ್ಪಿಸೋಣ ದೇವರ ಸೇವೆ ಪ್ರಾರಂಭದ ಮತ್ತು ಯಾವ ರೀತಿ ಪ್ರಾರಂಭ ಯಾವ ರೀತಿಯಲ್ಲಿ ಆಯಿತು ಅಂತಕ್ಕಂಥ ವಿಶೇಷವಾದಂಥ ಸತ್ಯವನ್ನು ಸ್ವಾಮಿ ತಿಳಿಸಿಕೊಟ್ಟಿರುವಂಥ ಈ ಕಾಲದಲ್ಲಿ ನಾವು ಅದರಂತೆ ನಾವು ನಡೆದುಕೊಳ್ಳುವಂತೆ ದೇವರನ್ನ ಮನ್ನಡೆಸಲಿ ಈಗ ನಾವು ಇತರಿಗಾಗಿ ಪ್ರಾರ್ಥನೆ ಮಾಡೋಣ ನಮಗೆ ಕೊಟ್ಟಂತಹ ನಿನ್ನ ಕರುಣೆಗಾಗಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ ನೆನ್ನೆ ಇದ್ದಂತೆ ಇವತ್ತು ಎಂದೆಂದು ನಿರಂತರ ಇರುವಾತನು ನೀನಾಗಿರುವಾಗ ತಂದೆಯಾದ ದೇವರೇ ಈ ದಿನಗಳಲ್ಲಿಯೂ ಕರ್ತನೆ ಅನೇಕ ಸ್ಥಳಗಳಲ್ಲಿ ನಿನ್ನ ವಾಕ್ಯಗಳು ಇಲ್ಲದಂಥ ಪರಿಸ್ಥಿತಿಗಳು ಕರ್ತನೆ ಅನೇಕರು ನಿನ್ನ ವಾಕ್ಯದ ಹಸಿವೆಯಿಂದ ಕಾತುರ ಪಡೆಯುತ್ತಿರುವಾಗ ಸ್ವಾಮಿ ನಿನ್ನ ಆತ್ಮನ ಬಲವನ್ನು ತುಂಬಿಸು ಕರ್ತನೆ ಬೆಳೆ ಬಹಳ ಮತ್ತು ಕೆಲಸದವರು ಕಡಿಮೆಯಾಗಿರುವಾಗ ತಂದೆಯಾದ ದೇವರೇ ನಿನ್ನ ಕರುಣೆಯಿಂದ ಅನೇಕ ಬೋಧಕರನ್ನು ಈ ಲೋಕದಲ್ಲಿ ದಾಯಪಾಲಿಸಿ ಕರ್ತನೆ ಉತ್ತಮವಾದ ಬೆಳೆಯನ್ನು ಬೆಳೆಯುವಂತೆ ಉತ್ತಮ ಫಲವನ್ನು ತೋರುವಂತೆ ನಿನ್ನ ತೋರಬೇಕಾಗಿ ತೋರಬೇಕಾಗಿನಲ್ಲಿ ಪ್ರಾರ್ಥಿಸುವಾಗಿರುತ್ತೇವೆ ತಂದೆಯಾದ ದೇವರೇ ಅದರಂತೆ ಕರ್ತನೆ ಈ ಲೋಕದ ಜೀವಿತದಲ್ಲಿ ಅನೇಕ ಸಮಸ್ಯೆ ಸಂಕಷ್ಟಗಳು ಕೂಡ ನಿನ್ನ ಮಕ್ಕಳ ಮೇಲೆ ಇರುವಾಗ ಸ್ವಾಮಿ ನೀನೇ ಅವರ ಬಲವು ಕೋಟಿಯು ದುರ್ಗವಾಗಿರೆಂದು ಪ್ರಾರ್ಥಿಸ್ತೇವೆ ತಂದೆ ನೀನು ಹೇಳಿದಿ ಧೈರ್ಯವಾಗಿರಿ ಅಂಜಬೇಡ್ರಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮನ್ನು ಕೈ ಹಿಡಿಯುತ್ತೇನೆಂದು ನೀನು ವಾಗ್ದಾನ ಮಾಡಿದಿ ಅದರಂತೆ ಸ್ವಾಮಿ ಆ ನಂಬಿಕೆ ನಿರೀಕ್ಷೆಯಿಂದ ಅನೇಕರು ಕರ್ತನೆ ಈ ಲೋಕದಲ್ಲಿ ನಿನ್ನ ನಾಮದ ಕೃಪೆಯಲ್ಲಿ ಜೀವಿಸುತ್ತಿರುವಾಗ ನಾನು ಯಾರನ್ನು ತಳ್ಳಿ ಬಿಡುವುದಿಲ್ಲ ಕೈ ಬಿಡುವುದಿಲ್ಲ ಎಂದು ನಿನ್ನ ವಾಗ್ದಾನದಂತೆ ಅವ್ರನ್ನ ಕಾಪಾಡಬೇಕಾಗಿ ಬೇಡುತ್ತೇನೆ ತಂದೆ ಮತ್ತು ನಿನ್ನ ಸೇವೆ ಮಾಡುತ್ತಿರುವ ಎಲ್ಲ ಸೇವಕ ಸೇವಿಕೆಯರಿಗಾಗಿಯೂ ಮಿಷನರಿಗಳಿಗಾಗಿಯೂ ನಿನ್ನಲ್ಲಿ ಬೇಡುತ್ತೇವೆ ಸ್ವಾಮಿ ನಿನ್ನ ಕೃಪೆಯಿಂದ ಅವರನ್ನು ನಡೆಸು ಅವರ ಸೇವೆಯಲ್ಲಿ ಇನ್ನೂ ಹೆಚ್ಚಿನ ಆತ್ಮನ ಬಲವನ್ನು ಕರ್ತನೆ ಪವಿತ್ರ ಆತ್ಮನ ಶಕ್ತಿಯನ್ನು ನೀಡಿ ನಡೆಸು ಅನೇಕರಿಗಾಗಿ ಅವರು ಮಾಡುವಂಥ ಸೇವೆಯಲ್ಲಿ ನೀನು ಅವರ ಸಂಗಾಡಿಗ ಸಂಗಾತಿಗನಾಗಿದ್ದು ಅವರನ್ನು ನಡೆಸಬೇಕಾಗಿ ಬೇಡುತ್ತೇನೆ ತಂದೆ ಮತ್ತು ಆ ಮಕ್ಕಳಿಗೂ ಕೂಡ ಅನೇಕ ಹಿಂಸೆ ಕಷ್ಟಗಳು ಅವರ ಮೇಲೆ ಆಗುತ್ತಿರುವ ದೌರ್ಜನ್ಯಗಳನ್ನು ನೀನು ಬಲ್ಲಾತನಾಗಿದ್ದಿ ಆ ಒಂದು ಸಂಕಷ್ಟಗಳಿಂದ ಮಕ್ಕಳನ್ನು ಪಾರು ಮಾಡಿ ಸ್ವಾಮಿ ನಿನ್ನ ಸೇವೆಯಲ್ಲಿ ತಮ್ಮ ಯಾತ್ರೆಯನ್ನು ಮುಂದುವರಿಸುವಂತೆ ಅವರಿಗೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತೇವೆ ತಂದೆಯಾದಂತೆ ಸ್ವಾಮಿ ಸಮಯದಲ್ಲಿ ನಮ್ಮ ಸಭೆಯನ್ನು ಸಭಾಪಾಲಕರನ್ನು ಸಭಿಕರನ್ನು ಕರ್ತನೆ ಪ್ರತಿಯೊಬ್ಬೊಬ್ಬ ಸದಸ್ಯರನ್ನು ನಿನ್ನ ಪಾದ ಸನ್ನಿಧಿಗೆ ಒಪ್ಪಿಸಿ ಪ್ರಾರ್ಥಿಸುವರಾಗಿರುತ್ತೇವೆ ತಂದೆ ಈ ಸಭೆಯ ಯಜಮಾನನು ನೀನಾಗಿರು ಸ್ವಾಮಿ ಈ ಸಭೆಯಲ್ಲಿ ನಿನ್ನ ಆತ್ಮನ ಬಲವನ್ನು ತುಂಬಿಸಿ ಕರ್ತನೆ ಈ ಸಭೆಯ ಸುಖ ದುಃಖಗಳಲ್ಲಿಯೂ ನಿನ್ನ ಕಾಲೋಚಿತ ಸಹಾಯ ಕೊಟ್ಟು ನಡೆಸಿ ತಂದೆ ನಾವೆಲ್ಲರೂ ಒಂದು ಕುಟುಂಬವಾಗಿ ನಾನು ನನ್ನ ಮನೆಯವರು ನನ್ನೇ ಸೇವಿಸುವೆಂಬ ನಂಬಿಕೆ ನಿರೀಕ್ಷೆಯಿಂದ ಈ ಸಭೆಯಲ್ಲಿ ನಿನ್ನನ್ನು ಮಹಿಮೆ ಪಡಿಸಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ನಲ್ಲಿ ಪ್ರಾರ್ಥಿಸುತ್ತೇವೆ ದೇವರೇ ನಮ್ಮ ಸಭಾಪಾಲಕರನ್ನು ಆಶೀರ್ವಸು ಅವರ ಮೂಲಕ ನೀವು ಕೊಡುತ್ತಿರುವಂಥ ಆ ಅಮೂಲ್ಯವಾದ ವಾಕ್ಯಗಳಿಗಾಗಿ ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ ಅಪ್ಪ ಅವರ ವಾಕ್ಯಗಳು ಅನೇಕ ಫಲವತ್ತಾದ ಭೂಮಿಯಲ್ಲಿ ಕರ್ತನೆ ಬೀಜದ ಪಾದಿಯಲ್ಲಿ ಬಿತ್ತಲ್ಪಡಲಿ ಸ್ವಾಮಿ ಅನೇಕರ ಹೃದಯಗಳು ಮಾರ್ಪಟ್ಟು ಕರ್ತನೆ ನಿನ್ನ ನೀತಿಯ ಮಾರ್ಗವನ್ನು ಅನುಸರಿಸಲಿಕ್ಕೆ ಆಗುವಂತೆ ಸಹಾಯ ಮಾಡಬೇಕಾಗಿ ನಿನ್ನಲ್ಲಿ ಪ್ರಾರ್ಥಿಸುವವರಾಗಿರುತ್ತೇವೆ ಮತ್ತು ಅಯ್ಯ ಅಮ್ಮನವ್ರನ್ನ ವಿಶೇಷ ರೀತಿಯಲ್ಲಿ ಕಾಪಾಡು ಸ್ವಾಮಿ ಅವ್ರಿಗೆ ಉತ್ತಮ ಆರೋಗ್ಯ ಭಾಗ್ಯ ಕೊಡು ಮನಃಶಾಂತಿ ಕೊಡು ಸಮಾಧಾನ ಕೊಡು ಲೋಕದ ಯಾವ ಸಮಸ್ಯೆ ಸಂಕಷ್ಟಗಳು ಅವರನ್ನು ಆಳದಂತೆ ಕಾಪಾಡು ಸ್ವಾಮಿ ದೇಹದಲ್ಲಿರುವ ಎಲ್ಲ ಕಾಯಿಲೆ ಕಷ್ಟಗಳಿಂದ ಅವರಿಗೆ ಬಿಡುಗಡೆ ಕೊಟ್ಟು ಸ್ವಸ್ಥತೆಯಿಂದ ಸ್ವಾಮಿ ಇನ್ನೂ ಹೆಚ್ಚಿನ ಸೇವೆಯಲ್ಲಿ ಅವರು ಬಲ ಹೊಂದುವಂತೆ ಸಹಾಯ ಮಾಡಬೇಕಾಗಿನಲ್ಲಿ ಪ್ರಾರ್ಥಿಸ್ತೇವೆ ತದೇ ಅದರಂತೆ ನಮ್ಮ ಸಭೆಯ ಹಿರಿಯರಾದಂಥ ಪ್ರತಿಯೊಬ್ಬೊಬ್ಬ ಕರ್ತನೆ ಸಹೋದರ ಸಹೋದರನನ್ನು ನಿನ್ನ ಮುಂದೆ ಜ್ಞಾಪಿಸ್ತೇವೆ ಒಬ್ಬೊಬ್ಬರನ್ನು ಕೂಡ ನೀನು ಮುಟ್ಟು ಸ್ವಾಮಿ ಸಂಜೆ ವೇಳೆಯಲ್ಲಿ ಯಾರ್ಯಾರ ಜೀವಿತದಲ್ಲಿ ಏನೇನು ಸಮಸ್ಯೆಗಳು ಸಂಕಷ್ಟಗಳಿದೆಯೋ ಅದರಿಂದ ಬಿಡುಗಡೆ ಕೊಡು ಕಾಯಿಲೆ ಕಷ್ಟದಲ್ಲಿ ಸ್ವಸ್ಥ ಮಾಡಿ ನಿನ್ನ ಕೃಪೆಗೆ ಅವ್ರನ್ನ ಪಾತ್ರನಾಗಿ ಮಾಡಬೇಕಾಗಿನಲ್ಲಿ ಪ್ರಾರ್ಥಿಸ್ತೇವಪ್ಪ ತಂದೆ ಮತ್ತು ಕರ್ತನೆ ಯೌನಸ್ಥ ಮಕ್ಕಳನ್ನು ಸಂಡೇ ಸ್ಕೂಲ್ ಮಕ್ಕಳನ್ನು ಹಾಗೂ ಕರ್ತನೆ ಮಹಿಳಾ ಸಂಘದವರನ್ನು ಕೂಡ ಆಶೀರ್ವದಿಸು ಪ್ರತಿಯೊಬ್ಬೊಬ್ಬರು ಕರ್ತನೆ ಈ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಆಲಯಕ್ಕೆ ಬಾರದಂಥ ಸ್ಥಿತಿಗತಿಗಳು ಅವರಿಗೆ ಆಗಿರುವಾಗ ಸ್ವಾಮಿ ನೀನು ಅವರ ಸಂಗಡ ಇದ್ದು ನಡೆಸು ತಂದೆ ನಿನ್ನ ವಾಕ್ಯ ಹೇಳುತ್ತದೆ ನಿನ್ನ ದೇಹವು ಗರ್ಭಗುಡಿ ಎಂಬುದಾಗಿ ನೀನು ಹೇಳುವಾಗ ಆಲಯವನ್ನು ಕರ್ತನೆ ಅವರು ಪ್ರೀತಿಯಿಂದ ನಿನ್ನ ನಾಮದಲ್ಲಿ ಕರ್ತನೆ ಅದರಲ್ಲಿ ಆರಾಧಿಸುವ ಮಕ್ಕಳಾಗುವಂತೆ ಎಲ್ಲರನ್ನ ಬಲಪಡಿಸಿ ಯಾರೊಬ್ಬರೂ ನಿರಾಶರಾಗದೆ ಸ್ವಾಮಿ ಅದರಲ್ಲಿ ಆತ್ಮಿಕ ಲಾಭಗಳನ್ನು ಆಶೀರ್ವಾದಗಳನ್ನು ಪಡೆಯುವಂತೆ ಸಹಾಯ ಮಾಡಬೇಕಾಗಿ ನಲ್ಲಿ ಪ್ರಾರ್ಥಿಸುವವರಾಗಿರುತ್ತೇವೆ ತದೇ ಆದ ದೇವರೇ ಈ ಸಮಯದಲ್ಲಿ ನಮ್ಮ ದೇಶಕ್ಕಾಗಿ ನಮ್ಮ ರಾಜ್ಯಕ್ಕಾಗಿಯೂ ನಮ್ಮ ಎಲ್ಲ ಮಂತ್ರಿ ಮಂಡಲದವರಿಗಾಗಿ ಪ್ರಾರ್ಥಿಸ್ತೇವಪ್ಪ ನಮ್ಮ ದೇಶದ ಮೇಲಿನ ದಯೆ ಕರ್ತನೆ ಯಾವ ದುಷ್ಟಶಕ್ತಿಗಳನ್ನು ನಮ್ಮ ದೇಶವನ್ನು ಮುಟ್ಟದಂತೆ ಕಾಪಾಡು ಇಲ್ಲಿರುವಂಥ ಎಲ್ಲ ಮಂತ್ರಿಮಂಡಲದವ್ರನ್ನ ಮುಟ್ಟು ಸ್ವಾಮಿ ಎಲ್ಲ ಭ್ರಷ್ಟಾಚಾರಗಳಿಂದ ಅವ್ರನ್ನ ಬಿಡುಗಡೆ ಮಾಡು ಕರ್ತನೆ ನಿನ್ನ ಮಕ್ಕಳನ್ನ ಪ್ರೀತಿಸುವರಾಗಿ ನಿನ್ನ ಮಕ್ಕಳನ್ನ ಸ್ವಾಮಿ ಅವರು ಸ್ವಾಮಿ ನಿನ್ನ ಕೃಪೆಯ ಮಾರ್ಗಕ್ಕೆ ಎಳೆಯುವಂತೆ ಸಹಾಯ ಮಾಡು ತಂದೆಯ ದೇವರೇ ಮತ್ತು ಅವರಲ್ಲಿರುವಂಥ ಎಲ್ಲ ದೌರ್ಜನ್ಯಗಳನ್ನು ತೆಗೆದುಹಾಕಿ ಕರ್ತನೆ ನಿನ್ನ ಮಕ್ಕಳನ್ನ ಸದಾ ಪ್ರೀತಿಸುವಂತೆ ಸಹಾಯ ಮಾಡು ನಮ್ಮ ದೇಶಕ್ಕೆ ಉತ್ತಮ ಮಳೆ ಬೆಳೆಯನ್ನು ದಯಪಾಲಿಸು ಸ್ವಾಮಿ ಬಡ ರೈತರ ಸ್ಥಿತಿಗಳು ಕರ್ತನೆ ಈ ದಿನಗಳಲ್ಲಿ ಭಾಳ ಸಂಕಷ್ಟದಲ್ಲಿರುವಾಗ ಸ್ವಾಮಿ ನೀನೇ ಅವರಿಗೆ ಆಧಾರನಾಗಿದ್ದು ಕರ್ತನೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಲ್ಲಿ ನೀನು ಮಾತಾಡುತ್ತಾ ಆ ಬ ರೈತರ ಕಣ್ಣೀರನ್ನು ಒರೆಸಬೇಕಾಗಿದ್ದಲ್ಲಿ ಪ್ರಾಟಿಸುವಾಗಿರುತ್ತೇವೆ ಈಗ ಕರ್ತನೆ ತಿರುವ ಸ್ವಾಮಿ ಈ ಅಲ್ಪರಾದ ನಮ್ಮನ್ನು ಸಹ ನಿನ್ನ ಕೈಗೊಪ್ಪಿಸ್ತೇವೆ ಈ ಒಂದು ಕರ್ತನೆ ಈ ಒಂದು ಆರಾಧನೆಯನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಎಲ್ಲ ತಲೆ ಬಾಗಿರುವಂಥ ಪ್ರತಿಯೊಬ್ಬೊಬ್ಬ ಸಹೋದರ ಸಹೋದರಿನೂ ಕೂಡ ನಿನ್ನ ಹಸ್ತಕೊಪ್ಪಿಸಿ ಪ್ರಾರ್ಥಿಸ್ತೇವೆ ಅವರ ಬೇಡಿಕೆಗಳು ಅವರ ಪ್ರಾರ್ಥನೆಗಳಿಗೆ ಸದು ಸದುತ್ತರ ಕೊಡು ಅವರ ಅಂತರಂಗದ ಹೋರಾಟಗಳಲ್ಲಿ ಜಯ ಕೊಟ್ಟು ಸ್ವಾಮಿ ನೀನೇ ದೇವರು ಎಂಬುದನ್ನು ಕರ್ತನೆ ಎಲ್ಲರೂ ಖಚಿತಪಡಿಸಿಕೊಂಡು ನಿನ್ನನ್ನೇ ಆರಾಧಿಸುವಂತೆ ಸಹಾಯ ಮಾಡಬೇಕಾಗಿ ನಾನು ಪ್ರಾರ್ಥಿಸ್ತೇವೆ ಈಗ ನಾವು ಬೇಡಿರುವ ಈ ಚಿಕ್ಕ ಪ್ರಾರ್ಥನೆ ನಮ್ಮ ಪ್ರಭು ರಕ್ಷಕನಾದ ಯೇಸುವಿನ ಪವಿತ್ರ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ತಂದೆ ಆಮೇಲೆ ಕರ್ತನ ಪ್ರಾರ್ಥನೆ ಉಟ್ಟಾಗಿ ಹೇಳುವ ಪರಲೋಕದಲ್ಲಿ ನಮ್ಮ ತಂದೆ ನಾಮ ರಾಜ್ಯವು ಬರಲಿ ಒಬ್ಬರಲ್ಲಿ ಚಿತ್ತವು ಪರಲೋಕದಲ್ಲಿರೋ ಪ್ರಕಾರ ಬ್ಲೋಕ್ಲಿ ಅನಂದಿನದ ಆಹಾರವನ್ನು ದಯಪಿಸು ತಪ್ಪು ಮಾಡಿದ ನಾಕ್ಷ ನಮ್ಮ ತಪ್ಪು ನಿಷ್ ಶೋಧನೆಳಿಗೆ ಸೇರಿಸಿದೆ ಕೇಳಿ ನಮ್ಮ ತಪ್ಪಿಸು ರಾಜ್ಯವು ಬಲವು ಮೈ ಮೀಸಲು ನನ್ನ ಮನವೇ ಹೋವನ್ನು ಕೊಂಡಾಡು ನನ್ನ ಸರ್ವಿಂದಳೆ ಪೈತ್ರ ನಮ್ಮನ್ನು ಕಿರಿಸ್ರಿ ನನ್ನ ಮನವೇ ಕೊಂಡಾಡು ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಆಮೆ ಕರ್ತನಾದಿ ಸುಕ್ರಿಸ್ತನ ಕೃಪೆಯ ತಂದೆಯ ದೇವರ ಪ್ರೀತಿ ಪವಿತ್ರಾತ್ಮನ ನಿನ್ನತೆ ಸಹಾಯ ನಡೆಸುವಿಕೆ ನಮ್ಮೆಲ್ಲರೊಂದಿಗೆ ಇಂದಿನ ಮುಂದಿನ ಎಲ್ಲ ದಿವಸ ನಿತ್ಯ ನಿರಂತರ ನೆಲೆಯಾಗಿರಲಿ ಆಮೇಲೆ